ಸೊ ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಭಾರತದ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಭಾರತ ಸರ್ಕಾರ ಭಾರತದಲ್ಲಿರ್ತಕ್ಕಂಥ ವಿವಿಧ ವನ್ಯಜೀವಿಗಳ ಸಂರಕ್ಷಣೆಗೆ ಕನ್ಸರ್ವೇಷನ್ಗೆ ಯಾವ ಯಾವ ಒಂದು ಪ್ರಾಜೆಕ್ಟ್ಗಳನ್ನ ತಂದಿದೆ, ಆ ಪ್ರಾಜೆಕ್ಟ್ಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥವು ಯಶಸ್ವಿಯಾಗಿರ್ತಕ್ಕಂಥವು ಯಾವಂದರೆ ಒಂದು ಪ್ರಾಜೆಕ್ಟ್ ಟೈಗರ್, ಇನ್ನೊಂದು ಪ್ರಾಜೆಕ್ಟ್ ಎಲಿಫೆಂಟ್. ಸೊ ಅವೆರಡರ ಬಗ್ಗೆ ಭಾಳ ಡೀಟೇಲ್ಡಾಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ನಂತರ ಇನ್ನುಳಿದಿರ್ತಕ್ಕಂಥ ಪ್ರಾಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಗ್ಲಾನ್ಸ್ ಮಾಡಬೇಕಾಗುತ್ತೆ. ಆದ್ದರಿಂದ ಕಳೆದ ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ ಅಂದರೆ ಹುಲಿ ಯೋಜನೆ ಬಗ್ಗೆ ಕಂಪ್ಲೀಟ್ ಡಿಸ್ಕಷನನ್ನು ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ, ಅಂದರೆ ಆನೆ ಯೋಜನೆ 1992 ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅದರಲ್ಲೂ ಈ 2020ರಲ್ಲಿ ಇನ್ನೇನು ಬರ್ತವೆ ಎಕ್ಸಾಮ್ಸ್, ಅದರಲ್ಲಿ ಈ ಯೋಜನೆಗಳು ಭಾಳ ಪ್ರಾಮುಖ್ಯತೆಯನ್ನು ಪಡಿತವೆ. ಸೊ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆನೆ ಯೋಜನೆ ಅಂದ್ರೇನು, ಅದನ್ನು ಭಾರತ ಸರ್ಕಾರ ಯಾವುದಕ್ಕೆ ತಂತು, ಓಕೆ, ಮತ್ತು ಈ ಆನೆ ಯೋಜನೆಯ ಅಡಿಯಲ್ಲಿ ಯಾವ ಯಾವ ಎಲಿಫೆಂಟ್ ರಿಸರ್ವ್ಗಳು ಬರ್ತವೆ, ಒಟ್ಟು 32 ಎಲಿಫೆಂಟ್ ರಿಸರ್ವ್ಗಳು ಅಂತೀವಿ, ಅವು ಯಾವ್ಯಾವು ಯಾವ ರಾಜ್ಯಗಳಲ್ಲಿ ಬರ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಆನೆ ಯೋಜನೆ ಮೇಲೆ ಏನು ನಾವು ಕಾರಿಡಾರ್ಸ್, ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರಿತೀವೋ, ಅವು ಯಾವ್ಯಾವ ಇದ್ದಾವೆ, ಮತ್ತು 2017ರಲ್ಲಿ ಒಂದು ಎಲಿಫೆಂಟ್ ಸರ್ವೆ ಆಗುತ್ತೆ, ಆ ಸರ್ವೆದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಆನೆಗಳಿದ್ದಾವೆ, ಅತ್ಯಂತ ಹೆಚ್ಚಿನ ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಇದ್ರ ಬಗ್ಗೆನೂ ಅಧ್ಯಯನವನ್ನು ಮಾಡ್ತೀವಿ. ಜೊತೆಗೆ ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದೆ, ಅದು ಮೈಕ್ ಸೈಟ್ಗಳು ಅಥವಾ ಮೈಕ್ ಪ್ರೋಗ್ರಾಮ್ ಅಂತ ಬರುತ್ತೆ. ಆ ಮೈಕ್ ಪ್ರೋಗ್ರಾಮ್ ಅಂದ್ರೇನು, ಭಾರತದಲ್ಲಿ ಎಷ್ಟು ಮೈಕ್ ಸೈಟ್ಗಳಿದ್ದಾವೆ, ಅವು ಯಾವ್ಯಾವ ಅನ್ನೋದನ್ನು ಸಹಿತ ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಲ್ಲಿದ್ದಾವೆ, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದ್ದಾವೆ. ಸೊ ಹಾಗಾದರೆ ಭಾರತದಲ್ಲಿ ಯಾವ ಯಾವ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳನ್ನು ತಂದಿತ್ತು ಅನ್ನೋದನ್ನು ಇಲ್ಲಿ ನೋಡೋದಾದರೆ, ಮೊದಲನೇದು ನೋಡಿ, ಪ್ರಾಜೆಕ್ಟ್ ಟೈಗರನ್ನು ಟೈಗರ್ಗಳ ಒಂದು ಉಳಿಸುವಿಕೆಗಾಗಿ, ಅಂದರೆ ಕನ್ಸರ್ವಿಂಗ್ ದ ಟೈಗರ್ಸ್, ಏನು ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ನ ತಂತು. ನಂತರ ಪ್ರಾಜೆಕ್ಟ್ ಎಲಿಫೆಂಟ್ ಫಾರ್ ದ ಪ್ರಾಜೆಕ್ಟ್, ಇದ್ರ ಬಗ್ಗೆ ಬೇರೆ ಬೇರೆ ಯಾವ್ಯಾವ ಪ್ರಾಜೆಕ್ಟ್ ಬಂದಿದ್ವು ಅನ್ನೋದನ್ನು ನಾವು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ, ಮತ್ತೆ ಅದನ್ನು ನಾನು ರಿಪೀಟ್ ಮಾಡೋಕೆ ಹೋಗಲ್ಲ. ಇವತ್ತಿನ ಟಾಪಿಕ್ ನಾವು ಪ್ರಾಜೆಕ್ಟ್ ಎಲಿಫೆಂಟ್ ಅಥವಾ ಆನೆ ಯೋಜನೆಯನ್ನು ಇವತ್ತು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಳೆದ ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಅದರ ಲಿಂಕನ್ನು ನಾನು ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ ನೀವು ನೋಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ರೆಡಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟು ಬೇರೆ ಬೇರೆ ಇನ್ನೇನು ಮಿಕ್ಕಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಇದ್ದಾವೆ, ಇವುಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಸ್ವಲ್ಪ ಗ್ಲಾನ್ಸ್ ಮಾಡೋಣ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ 1992 ಅಂದರೆ ಆನೆ ಯೋಜನೆ 1992ನ ಸ್ಟಡಿ ಮಾಡೋಣ. ಜೊತೆಗೆ ಭಾರತದಲ್ಲಿ ಈ ಯೋಜನೆ ಅಡಿಯಲ್ಲಿ ಯಾವ ಯಾವ ಎಲಿಫೆಂಟ್ ರಿಸರ್ವ್ಗಳನ್ನು, ಆನೆ ಮೀಸಲು ಪ್ರದೇಶಗಳನ್ನು ಕ್ರಿಯೇಟ್ ಮಾಡಿದರೆ ಅವೆಷ್ಟು ಇದ್ದಾವೆ, ಎಲ್ಲೆಲ್ಲಿ ಬರ್ತವೆ ಅನ್ನೋದು, ಮತ್ತು ಮೈಕ್ ಸೈಟ್ಗಳು ಅಂತ ಬರುತ್ತೆ ಅದನ್ನು ಸಹಿತ ನಾವು ಅಭ್ಯಾಸ ಮಾಡೋಣ. ಸೊ ಹಾಗಾದರೆ ಆನೆ ಯೋಜನೆ ಅಂದ್ರೇನು ನೋಡಿ, ಆನೆ ಯೋಜನೆ ಅಥವಾ ಪ್ರಾಜೆಕ್ಟ್ ಎಲಿಫೆಂಟ್ ಅಂತಕ್ಕಂಥದ್ದು ಭಾರತ ಸರ್ಕಾರದ ಎರಡನೇ ಪ್ರಮುಖ ಮತ್ತು ಯಶಸ್ವಿ ವನ್ಯಜೀವಿ ಸಂರಕ್ಷಣಾ ಯೋಜನೆ ಆಗಿದೆ. ಹಾಗಾದರೆ ಮೊದಲನೇದು ಯಾವುದು, ಟೈಗರ್ ಪ್ರಾಜೆಕ್ಟ್ ಅಥವಾ ಹುಲಿ ಯೋಜನೆ ಅಂತಕ್ಕಂಥದ್ದು. ಭಾರತದಲ್ಲಿ 40,000ರಿಂದ 1,200 ಇಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಹುಲಿ ಯೋಜನೆಯನ್ನು ತರುತ್ತೆ ಭಾರತ ಸರ್ಕಾರ. ಆಗ ಹುಲಿಗಳ ಸಂಖ್ಯೆ ಈಗ 1,200ರಿಂದ 2,900ವರೆಗೂ ಏರಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಸೊ ಅದು ಯಾವ ರೀತಿಯಾಗಿ ಯಶಸ್ವಿಯಾಗಿದೆಯೋ ಅದೇ ರೀತಿಯಾಗಿ ಭಾರತದಲ್ಲಿ ಆನೆಗಳ ಸಂಖ್ಯೆ ಒಂದು ಕುಂಠಿತಗೊಂಡಾಗ ಆಗ ಭಾರತ ಸರ್ಕಾರ ಪ್ರಾಜೆಕ್ಟ್ ಎಲಿಫೆಂಟನ್ನು ತರುತ್ತೆ. ಸೊ ಹುಲಿ ಯೋಜನೆಯನ್ನು ಹೇಗೆ ತಂತು ಹಾಗೆ ಆನೆ ಯೋಜನೆಯನ್ನು ಕೂಡ ತರುತ್ತೆ. ಆಗ ಭಾರತದಲ್ಲಿ ಆನೆಗಳಿಗೂ ಸಹಿತ ಒಂದು ಕನ್ಸರ್ವೇಷನ್ ಅಥವಾ ಪ್ರೊಟೆಕ್ಷನ್ ಸಿಗುತ್ತೆ. ಆಗ ಆನೆಗಳ ಸಂಖ್ಯೆಯು ಸಹಿತ ಜಾಸ್ತಿ ಆಗ್ತಾ ಇದ್ದಾವೆ. ಓಕೆ, ಈ ಯೋಜನೆಯ ಗುರಿ ಏನಾಗಿತ್ತು, ಆನೆಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಸುವುದು. ಅಂದರೆ ನೈಸರ್ಗಿಕ ಆವಾಸ ಸ್ಥಾನ ಅಂದರೆ ಕಾಡುಗಳಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಅವುಗಳಿಗೆ ಏನೇನು ತೊಂದರೆ ಇದೆ, ಅವುಗಳನ್ನು ಬೇಟೆಯಾಡ್ತಕ್ಕಂಥ ತೊಂದರೆ ಇದೆಯಾ, ಅವುಗಳ ಅಥವಾ ಆನೆ ದಂತಗಳಿಗೋಸ್ಕರ ಅವುಗಳನ್ನು ಸಾಯಿಸ್ತಾ ಇದ್ದಾರಾ, ಅಥವಾ ಇನ್ನೇನು ಪ್ರಾಬ್ಲಮ್ಸ್ ಇದ್ದಾವೆ ಆನೆಗಳಿಗೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿ ಅವುಗಳಿಗೆ ಒಂದು ನೈಸರ್ಗಿಕವಾಗಿ ಆವಾಸ ಸ್ಥಾನವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಥವಾ ಆ ಕಾಡುಗಳನ್ನು ರಕ್ಷಣೆ ಮಾಡೋದ್ರಿಂದ ಅವುಗಳ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆನೆ ಯೋಜನೆಯನ್ನು ತಂದಿರತಕ್ಕಂಥದ್ದು. ಹೇಗೆ ಈ ಒಂದು ಆನೆ ಯೋಜನೆಯಲ್ಲಿ ಏನೇನು ಮಾಡ್ಬೋದು, ಒಂದು ಆನೆಗಳಿಗೆ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಹಾಗೂ ಅವುಗಳ ವಲಸೆ ಕಾರಿಡಾರ್ಗಳು ಅಂತೀವಿ, ಅಂದರೆ ಮೈಗ್ರೇಷನ್
ಇಮಿಗ್ರೇಷನ್ ಕಾರಿಡಾರ್ಸ್ಗಳನ್ನು ರಚಿಸ್ತಕ್ಕಂಥದ್ದು ಅಂದರೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ಕಂಜರ್ವ್ ಮಾಡ್ತಕ್ಕಂಥದ್ದನ್ನು ಮಾಡಿದಾಗ ಆಟೋಮೆಟಿಕಲಿ ಆನೆಗಳ ಸಂಖ್ಯೆ ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದು ಈ ಯೋಜನೆಯಲ್ಲಿತ್ತು. ಇದನ್ನು ಭಾರತ ಸರ್ಕಾರ ಯಾವ ವರ್ಷದಲ್ಲಿ ತಂತು ಅಂತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. 1992ರಲ್ಲಿ ಆನೆ ಯೋಜನೆಯನ್ನು ತಂತು, ಟೈಗರ್ ಯೋಜನೆಯನ್ನು 1973ರಲ್ಲಿ ತಂದಿತ್ತು, ನೆನಪಿಡಬೇಕು. ಓಕೆ, ಇಲ್ಲೋಡಿ, ಹುಲಿ ಯೋಜನೆಯಲ್ಲಿ ಹೇಗೆ ಟೈಗರ್ ರಿಸರ್ವ್ಗಳನ್ನು ಸ್ಥಾಪಿಸಿ ಹುಲಿಗಳ ಸಂರಕ್ಷಣೆ ಮಾಡಲಾಗುತ್ತದೆಯೋ ಅದೇ ರೀತಿಯಲ್ಲಿ ಈ ಯೋಜನೆಯಲ್ಲಿ ಅಂದರೆ ಆನೆ ಯೋಜನೆಯಲ್ಲಿ ಎಲಿಫೆಂಟ್ ರಿಸರ್ವ್ಗಳನ್ನು, ಪ್ರಾಜೆಕ್ಟ್ ಎಲಿಫೆಂಟಲ್ಲಿ ಎಲಿಫೆಂಟ್ ರಿಸರ್ವ್ಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ಟೈಗರ್ ಪ್ರಾಜೆಕ್ಟ್ ಟೈಗರಲ್ಲಿ ಟೈಗರ್ ರಿಸರ್ವ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ರು. ಇವೆರಡಕ್ಕೂ ಒಂದು ಸಾಮ್ಯತೆಯನ್ನು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಆನೆಯ ವಿಧ ಯಾವುದು ನೋಡಿ. ಇಲ್ಲಿ ನಾವು ಮೇಜರ್ ಆಗಿ ಎರಡು ಟೈಪ್ ಆಫ್ ಎಲಿಫೆಂಟ್ನ ನೋಡ್ತೀವಿ. ಒಂದು ಏಷ್ಯನ್ ಎಲಿಫೆಂಟ್ ಅಂತ ಈ ಕಡೆ ಇದೆ ನೋಡಿ, ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಏಷಿಯಾಟಿಕ್ ಎಲಿಫೆಂಟ್ ಅಂತಲೂ ಕರಿತೀವಿ, ಇದು ಏಷ್ಯನ್ ಎಲಿಫೆಂಟು. ಇನ್ನೊಂದು ಟೈಪ್ ಆಫ್ ಎಲಿಫೆಂಟ್ ಇದೆ ಇಲ್ಲಿ ನೋಡಿ, ಆಫ್ರಿಕನ್ ಆನೆ. ಸೊ ಮತ್ತೆ ಆಫ್ರಿಕನ್ ಆನೆದಲ್ಲಿ ಎರಡು ಟೈಪ್ ಬರ್ತವೆ, ಸ್ವಲ್ಪ ಡಿಫ್ರೆನ್ಸಲ್ಲಿ. ನಮಗಿಲ್ಲಿ ಮೇಜರ್ ಆಗಿ ಎರಡು ಟೈಪ್ ಅಂತ ನಾವು ತಿಳ್ಕೊಳ್ಳೋಣ ಸದ್ಯದ ಒಂದು ವಿಡಿಯೋದಲ್ಲಿ. ಓಕೆ, ಸೊ ಆಫ್ರಿಕನ್ ಎಲಿಫೆಂಟ್ಗೂ ಮತ್ತು ನಮ್ಮ ಏಷ್ಯನ್ ಎಲಿಫೆಂಟ್ಗೂ ನೋಡಿದ್ರೇ ಗೊತ್ತಾಗ್ತದೆ ವ್ಯತ್ಯಾಸ. ಇವುಗಳ ಕಿವಿಗಳನ್ನು ನೋಡಿ ನಾವು ಗುರುತಿಸ್ಬೋದು. ಇವು ಚಿಕ್ಕದಾಗಿರ್ತಕ್ಕಂಥ ಕಿವಿಗಳಿರ್ತವೆ ನಮ್ಮ ಭಾರತದ ಆನೆಗೆ. ಆಫ್ರಿಕಾದ ಆನೆಗೆ ನೋಡಿ ದೊಡ್ಡದಾಗಿರ್ತಕ್ಕಂಥ ಕಿವಿಗಳಿದ್ದಾವೆ ಒಂದು. ಆಮೇಲೆ ಗಾತ್ರದಲ್ಲೂ ಸಹಿತ ಆಫ್ರಿಕಾದ ಆನೆ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಆನೆಯ ವಿಧ. ನಮ್ಮ ಭಾರತದ ಆನೆ ಅಷ್ಟು ಆಫ್ರಿಕಾದ ಆನೆ ಅಷ್ಟು ದೊಡ್ಡದಿಲ್ಲ. ಆಮೇಲೆ ಇದರ ಒಂದು ಆನೆಯಲ್ಲಿರ್ತಕ್ಕಂಥ ಸ್ಟ್ರಕ್ಚರು ಬೇರೆ ಇದೆ, ಇದರದೇ ಸ್ಟ್ರಕ್ಚರ್ ಬೇರೆ ಇದೆ. ಸೊ ಇವುಗಳ ಮುಖಾಂತರ ನಾವು ಆಫ್ರಿಕಾದ ಆನೆಯೋ ಅಥವಾ ನಮ್ಮ ಏಷ್ಯಾದ ಆನೆಯೋ ಅಂತ ನಾವು ಕಂಡುಹಿಡಿಬೋದು. ಸೊ ಇಂಥ ಆನೆಯನ್ನು ಉಳಿಸೋದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಆನೆ ಯೋಜನೆಯನ್ನು ತಂದಿದ್ದೀವಿ. ಸೊ ಆನೆಯು ಒಂದು ಅತಿದೊಡ್ಡ ಸಸ್ಯಹಾರಿ ಪ್ರಾಣಿ ಅಂದರೆ ಅರ್ಬಿವೋರಸ್. ಸೊ ನಮಗೆಲ್ಲ ಗೊತ್ತಿದೆ. ಇದರ ಸೈಂಟಿಫಿಕ್ ನೇಮ್ ಏನಂದರೆ ಎಲಿಫಸ್ ಮ್ಯಾಕ್ಸಿಮಸ್ ಅಂತ ಕೇಳ್ಬೋದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ. ಇದು ಸುಮಾರು 250-3000 ಕಿಲೋಮೀಟ್ರ್ಗಳವರೆಗೂ ಚಲಿಸುತ್ತಂತೆ ಆಹಾರಕ್ಕಾಗಿ. ಅಂದರೆ ಅಷ್ಟು ಒಂದು ಮೈಗ್ರೇಟ್ರಿ ಆ್ಯನಿಮಲ್ ಅಂದಂಗೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಆಹಾರಕ್ಕಾಗಿ ತಿರುಗ್ತಾನೆ ಇರುತ್ತೆ. ಅದು 250 ಕಿಲೋಮೀಟ್ರ್ ಆಗಿರ್ಬೋದು ಅಥವಾ ಒಂದೊಂದು ಸಲ 3000 ಕಿಲೋಮೀಟ್ರ್ಗಳವರೆಗೂ ತಿರುಗುತ್ತೆ ಅಂತಕ್ಕಂಥದ್ದು ಒಂದು ಅಧ್ಯಯನದ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಓಕೆ, ಸೊ ನೋಡಿದ್ವಿ ನಾವು ಭಾರತದಲ್ಲಿ ಕಂಡುಬರುವ ಒಂದು ಎಲಿಫೆಂಟನ್ನು ನಾವು ಏಷ್ಯನ್ ಎಲಿಫೆಂಟ್ ಅಥವಾ ಏಷಿಯಾಟಿಕ್ ಎಲಿಫೆಂಟ್ ಅಂತ ಕರಿತೀವಿ. ಇದರದ್ದು ಒಂದು ಇಂಪಾರ್ಟೆಂಟ್ ಏನಂದ ನೋಡಿ, ICN ರೆಡ್ ಲಿಸ್ಟಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಏನು ಬಿಡ್ತಾರೆ ರೆಡ್ ಲಿಸ್ಟ್ ಅಂತ ಅಂದರೆ ಕೆಂಪು ಪಟ್ಟಿ. ಆ ಕೆಂಪು ಪಟ್ಟಿಯಲ್ಲಿ ಏನಿದೆ, ಇದು ಎಂಡ್ಯಾಂಜರ್ಡ್ ಸ್ಪೀಸೀಸ್, ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯ ಪ್ರಭೇದವಾಗಿದೆ ಎಲಿಫೆಂಟು. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಂದ್ರೆ ನಮಗೆಲ್ಲ ಗೊತ್ತಿದೆ ಹುಲಿ, ನ್ಯಾಷನಲ್ ಆ್ಯನಿಮಲ್. ಅದೇ ರೀತಿ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಥವಾ ನ್ಯಾಷನಲ್ ಹೆರಿಟೇಜ್ ಆ್ಯನಿಮಲ್ ಯಾವುದು ಅಂದರೆ ಅದು ಆನೆ ಆಗುತ್ತೆ, ನೆನ್ಪಿಡಬೇಕು. ಸೊ 2010ರಲ್ಲಿ ಘೋಷಣೆಯನ್ನು ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ಆಗಸ್ಟ್ 12ನ್ನು ವಿಶ್ವ ಆನೆ ದಿನ ಅಥವಾ ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ, ನೆನ್ಪಿಡಬೇಕು. ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ, ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ. ಸೊ ನೆನ್ಪಿಡಬೇಕು. ಓಕೆ, ಸೊ ನೆಕ್ಸ್ಟು, ಈ ಒಂದು ಯೋಜನೆಯ ಉದ್ದೇಶಗಳೇನು, ಪ್ರಾಜೆಕ್ಟ್ ಎಲಿಫೆಂಟ್ ಅಥವಾ ಆನೆ ಯೋಜನೆಯನ್ನು ಯಾಕೆ ತಂದಿರತಕ್ಕಂಥದ್ದು ಅಂದರೆ, ಇಲ್ಲಿ ಮೂರು ಪ್ರಮುಖವಾದಂತಹ ಉದ್ದೇಶಗಳಿದ್ದಾವೆ, ಮೂರು ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟ್ಸ್ ಇದ್ದಾವೆ, ಆಬ್ಜೆಕ್ಟಿವ್ಸ್ ಯಾವ್ಯಾವ ಅಂದರೆ, ಟು ಪ್ರೊಟೆಕ್ಟ್ ದ ಎಲಿಫೆಂಟ್ಸ್ ದರ್ ಹ್ಯಾಬಿಟೇಟ್ ಆ್ಯಂಡ್ ಕಾರಿಡಾರ್ಸ್. ಅಂದರೆ ಆನೆಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಅವುಗಳ ಆವಾಸ ಸ್ಥಾನಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ಅವುಗಳ ಕಾರಿಡಾರ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಕಾರಿಡಾರ್ಗಳಂದರೆ ಈಗ ತಾನೇ ನೋಡಿದ್ವಿ ನಾವು 250-3000 ಕಿಲೋಮೀಟ್ರ್ವರೆಗೂ ಅದು ಚಲಿಸ್ತಾ ಇರುತ್ತೆ ಆಹಾರಕ್ಕಾಗಿ. ಹಾಗಾದರೆ ಅವು ಚಲಿಸ್ತಕ್ಕಂಥ ಒಂದು ಈ ಪಥವನ್ನು ನಾವು ಕಾರಿಡಾರ್ಗಳು ಅಂತ ಕರಿತೀವಿ, ಈ ದಾರಿಯನ್ನು. ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೂ ಇರ್ಬೋದು, ಅಥವಾ ಅದೇ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಅವು ತಿರುಗ್ಬೋದು. ಅವುಗಳನ್ನು ಕಾರಿಡಾರ್ಗಳು, ಇಂತಹ ಕಾರಿಡಾರ್ಗಳನ್ನು, ಆವಾಸ ಸ್ಥಾನಗಳನ್ನು ನಾವು ರಕ್ಷಿಸಬೇಕು ಅಂತಕ್ಕಂಥದ್ದು ಮೊದಲನೇ ಉದ್ದೇಶ. ಆದರೆ ಎರಡನೇ ಉದ್ದೇಶ, ಟು ಅಡ್ರೆಸ್ ದ ಇಶ್ಯೂಸ್ ಆಫ್ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್, ಅಂದರೆ ಮಾನವ ಮತ್ತು ಪ್ರಾಣಿ ಸಂಘರ್ಷದ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು ಪ್ರಾಜೆಕ್ಟ್ ಎಲಿಫೆಂಟ್ದ ಎರಡನೇ ಉದ್ದೇಶ ಆಗಿದೆ. ಅಂದರೆ ನಾವೆಲ್ಲ ನೋಡಿದ್ದೀವಿ ಆನೆ ತುಳಿತದಿಂದ ಎಷ್ಟೋ ಜನಗಳು ಸತ್ರು ಅಂತಕ್ಕಂಥದ್ದು ಅಲ್ವಾ. ಸೊ ತನ್ನ ಆಹಾರಕ್ಕಾಗಿ ಆನೆಗಳು ನಾಡಿಗೂ ಸಹಿತ ಬರ್ತಕ್ಕಂಥದ್ದು ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಮಾನವ ಮತ್ತು ಆನೆಯ ನಡುವೆ ಒಂದು ಸಂಘರ್ಷ ಏರ್ಪಡುತ್ತೆ. ಓ, ಅಂತಹ ಸಂಘರ್ಷಗಳ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು
ಮೂರನೇ ಉದ್ದೇಶ ಏನಾಗುತ್ತೆ ಅಂದರೆ ವೆಲ್ಫೇರ್ ಆಫ್ ಕ್ಯಾಪ್ಟಿವ್ ಆ್ಯನಿಮಲ್ಸ್ ಅಥವಾ ಕ್ಯಾಪ್ಟಿವ್ ಎಲಿಫೆಂಟ್ಸ್, ಅಂದರೆ ಬಂಧಿತ ಅಥವಾ ಸಾಕು ಆನೆಗಳ ಕಲ್ಯಾಣ ಅಂತಕ್ಕಂಥದ್ದು. ಅಂದರೆ ಈಗ ನಾವೆಲ್ಲ ನೋಡಿದ್ದೀವಿ ಮಠಗಳಲ್ಲಿ ಮಂದಿರಗಳಲ್ಲಿ ಏನು ಮಾಡ್ತಾರೆ ಆನೆಗಳನ್ನು ಸಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅಂಥ ಸಾಕು ಆನೆಗಳನ್ನು ಅಥವಾ ಕೆಲವೊಂದು ಬಂಧಿತವಾಗಿರ್ತಕ್ಕಂಥ ಆನೆಗಳನ್ನು ವೆಲ್ಫೇರ್ ಮಾಡ್ತಕ್ಕಂಥದ್ದು, ಅವುಗಳನ್ನು ಏನು ಆರೈಕೆ ಮಾಡ್ತಕ್ಕಂಥದ್ರ ಉದ್ದೇಶ ಕೂಡ ಪ್ರಾಜೆಕ್ಟ್ ಎಲಿಫೆಂಟ್ ಆಗಿತ್ತು. ಯಾಕಂದರೆ ಭಾರತದಲ್ಲಿ ಸುಮಾರು 2000 ಅಧಿಕ ಬಂಧಿತ ಮತ್ತು ಸಾಕು ಆನೆಗಳಿದ್ದಾವೆ, ಅಂದರೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಅಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಅದು ಸಹಿತ ಪ್ರಾಜೆಕ್ಟ್ ಎಲಿಫೆಂಟ್ನ ಒಂದು ಪ್ರಮುಖ ಉದ್ದೇಶವಾಗಿಯೇ ಪರಿಗಣಿಸಿದ್ದಾರೆ. ಓಕೆ, ನೀವು ಇನ್ನೊಂದು ಸಲ ಇದನ್ನು ಪಾಸ್ ಮಾಡಿ ಇನ್ನೊಂದು ಸಲ ನೋಡ್ಬೋದು ಪ್ರಾಜೆಕ್ಟ್ ಎಲಿಫೆಂಟ್ನ ಉದ್ದೇಶಗಳೇನು ಅಂತ. ಸೊ ಹಾಗಾದರೆ ನೆಕ್ಸ್ಟು ಈ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ? ನೋಡಿ, ಈ ಯೋಜನೆ ಅಡಿಯಲ್ಲಿ ದೇಶದಲ್ಲಿರ್ತಕ್ಕಂಥ ಆನೆಗಳನ್ನು ಹೊಂದಿರುವ ಪ್ರಮುಖ ರಾಜ್ಯಗಳು ಏನೇನಿದ್ದಾವೆ ಆ ರಾಜ್ಯಗಳಿಗೆ ಆರ್ಥಿಕ ನೆರವನ್ನು ನೀಡುವುದರ ಮುಖಾಂತರ ಆನೆಗಳನ್ನು ಕಂಜರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ಚಟುವಟಿಕೆ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಆನೆಗಳನ್ನು ಹೊಂದಿರತಕ್ಕಂಥ ಪ್ರಮುಖ ರಾಜ್ಯಗಳು ಎಷ್ಟಿದ್ದಾವೆ, ಅಥವಾ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಒಂದು ಫಂಡನ್ನು ತೆಗೆದುಕೊಳ್ತಕ್ಕಂಥ ಈ ಸೆಂಟ್ರಲ್ ಸ್ಕೀಮ್ ಏನಿದೆ ಪ್ರಾಜೆಕ್ಟ್ ಎಲಿಫೆಂಟು, ಕೇಂದ್ರದಿಂದ ಆರ್ಥಿಕ ನೆರವನ್ನು ಪಡಿತಕ್ಕಂತಹ ರಾಜ್ಯಗಳು ಎಷ್ಟು ಅಂದರೆ ಅವು 16 ರಾಜ್ಯಗಳಾಗ್ತವೆ. ಯಾವ್ಯಾವ ಆನೆಗಳನ್ನು ಹೊಂದಿರತಕ್ಕಂತಹ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ಪಡಿತಕ್ಕಂಥ ರಾಜ್ಯಗಳು ಯಾವ್ಯಾವ ಅನ್ನೋದಾದರೆ, ಮೊದಲನೇದು ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಆಸ್ಸಾಂ, ಛತ್ತೀಸ್ಗಢ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒರಿಸ್ಸಾ, ತಮಿಳುನಾಡು, ತ್ರಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಹೀಗೆ ಈ 16 ರಾಜ್ಯಗಳು ಒಂದು ಆರ್ಥಿಕ ನೆರವನ್ನು ಪಡಿತಾ ಇದ್ದಾವೆ. ಇಲ್ಲಿ ಯಾವ ರಾಜ್ಯಗಳು ಆರ್ಥಿಕ ನೆರವನ್ನು ಪಡಿತಾ ಇದ್ದಾವೆ ಅಂತ ನೆನಪಿಡೋದಕ್ಕಿಂತಲೂ ಎಷ್ಟು ರಾಜ್ಯಗಳಂತ ನೆನಪಿಟ್ಟರೆ ಸಾಕು. ಈ ರಾಜ್ಯಗಳಲ್ಲಿ 2020 ಪ್ರಕಾರ ಭಾರತದಲ್ಲಿ ಒಟ್ಟು 32 ಎಲಿಫೆಂಟ್ ರಿಸರ್ವ್ಗಳಿದ್ದಾವೆ. ಅಂದರೆ ಈ 16 ರಾಜ್ಯಗಳಲ್ಲಿ ಈ 32 ಎಲಿಫೆಂಟ್ ರಿಸರ್ವ್ಗಳು ಬರ್ತವೆ, ಅಂದರೆ ಆನೆ ಮೀಸಲು ಪ್ರದೇಶಗಳು 2020 ಪ್ರಕಾರ. ಅವು ಯಾವ್ಯಾವು? ಸೊ ನೋಡಿ, ಆನೆ ಯೋಜನೆಯಲ್ಲಿ ನಾವೇನು ಎಲಿಫೆಂಟ್ ರಿಸರ್ವ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂಥ ಎಲಿಫೆಂಟ್ ರಿಸರ್ವ್ಗಳು 32 ಇದ್ದಾವೆ ಅಂತ ನೋಡಿದ್ವಿ. ಹಾಗಾದರೆ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಗಮನಿಸಬೇಕಾದದ್ದು ಎಷ್ಟಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕೇಳಿದರೆ ಒಂದು ಎರಡು ಕೇಳ್ಬೋದು, ಅಥವಾ ನಮ್ಮ ಕರ್ನಾಟಕ STFDAದಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲಿಫೆಂಟ್ ರಿಸರ್ವ್ಸ್ ಯಾವ್ಯಾವು ಅಂತ ಕೇಳ್ಬೋದು, ಅಥವಾ ಕರ್ನಾಟಕದಲ್ಲಿ ಎಷ್ಟು ಆನೆಗಳಿದ್ದಾವೆ ಅಂತ ಕೇಳ್ಬೋದು. ಆದರೆ ಸಹಿತ ಒಂದು ಕಂಪ್ಲೀಟ್ನೆಸ್ಗೆ ಈ ಲಿಸ್ಟ್ನ ಓದ್ತಾ ಹೋಗ್ತೀನಿ, ನೋಡೋಣ. ಒಂದು ಮಯೂರ್ ಜರ್ನ ಈಸ್ಟ್ ಸೆಂಟ್ರಲ್ ಅಂತಕ್ಕಂಥ ರೇಂಜಲ್ಲಿ ಬರುತ್ತೆ, 2002 ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಇದು ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಓಕೆ, ಇಲ್ಲಿ 96 ಆನೆಗಳು ಇದ್ದಾವೆ. ಸೊ ಅದೇ ಥರ ಸಿಂಗ್ ಭೂಮ್ ಅಂತಕ್ಕಂಥದ್ದು ಜಾರ್ಖಂಡಲ್ಲಿ ಬರುತ್ತೆ, ಭಾರತದ ಮೊಟ್ಟ ಮೊದಲ ಎಲಿಫೆಂಟ್ ರಿಸರ್ವ್. ಭಾರತದಲ್ಲಿ ಆನೆ ಮೀಸಲು ಪ್ರದೇಶ ಏನು ಮಾಡಿದ್ರು ಆನೆ ಯೋಜನೆ ಅಡಿಯಲ್ಲಿ ಮೊದಲನೇದು ಎಲ್ಲಿ ಸ್ಥಾಪಿಸಿದ್ರು ಆ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಅಂದರೆ, ಸಿಂಗ್ ಭೂಮ್ ಅಂತಕ್ಕಂತಹ ಜಾರ್ಖಂಡ್ನ ಒಂದು ಅರಣ್ಯವನ್ನು ಆನೆ ಯೋಜನೆಗೆ ಅಳವಡಿಸ್ಕೊಳ್ತಾರೆ. ನೆನ್ಪಿಡಬೇಕು, ಸಿಂಗ್ ಭೂಮ್ ಜಾರ್ಖಂಡಲ್ಲಿ, ಅದು ಆನೆ ಯೋಜನೆ ಅಥವಾ ಭಾರತದ ಮೊಟ್ಟ ಮೊದಲ ಎಲಿಫೆಂಟ್ ರಿಸರ್ವ್. ನೆಕ್ಸ್ಟು ಮಯೂರ್ಭಂಜ್ ಒರಿಸ್ಸಾ, ಮಹಾನದಿ ಒರಿಸ್ಸಾ, ಸಂಬಲ್ಪುರ್ ಒರಿಸ್ಸಾ, ಬೈತರ್ನಿ ಒರಿಸ್ಸಾ, ಸೌತ್ ಒರಿಸ್ಸಾ, ಹೀಗೆ ಒರಿಸ್ಸಾದಲ್ಲಿ ಒಟ್ಟು 5 ಎಲಿಫೆಂಟ್ ರಿಸರ್ವ್ಗಳು ಬರ್ತವೆ. ಮತ್ತು ನೆಕ್ಸ್ಟು ಲೆಮ್ರು ಛತ್ತೀಸ್ಗಢ್, ಬಾದಲ್ಕೋಲ್, ತಾಮೂರ್ ಪಿಂಗ್ಲಾ ಛತ್ತೀಸ್ಗಢ್, ಹೀಗೆ ಒಟ್ಟು ಈಸ್ಟ್ ಸೆಂಟ್ರಲ್ ರೇಂಜಲ್ಲಿ 9 ಎಲಿಫೆಂಟ್ ರಿಸರ್ವ್ಗಳು ಬರ್ತವೆ. ನೆಕ್ಸ್ಟ್ ಕೆಮೆಂಗ್ ಸೋನಿತ್ಪುರ್ ಅಂತಕ್ಕಂಥ ಎಲಿಫೆಂಟ್ ರಿಸರ್ವಲ್ಲಿ ಕೆಮೆಂಗ್ ಅರುಣಾಚಲ ಪ್ರದೇಶದಲ್ಲಿ, ಇನ್ನೊಂದು ಸೋನಿತ್ಪುರ್ ಅಂತಕ್ಕಂಥದ್ದು ಸಹಿತ ಆಸ್ಸಾಂದಲ್ಲಿ. ನೆಕ್ಸ್ಟು ದಿಹಿಂಗ್ ಪಟ್ಕಾಯಿ ಆಸ್ಸಾಮಲ್ಲಿ, ಸೌತ್ ಅರುಣಾಚಲ್ ಪ್ರದೇಶದಲ್ಲಿ, ಕಾಜಿರಂಗ ಕರ್ಬಿ ಆಂಗ್ಲಾಂಗ್ ಆಸ್ಸಾಂದಲ್ಲಿ, ಇದು ಕಾಜಿರಂಗ ರೇಂಜಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಧನಶ್ರೀ ಲಂಗ್ಡಿಂಗ್ ಆಸ್ಸಾಂದಲ್ಲಿ, ಇಂಟಾಂಕಿ ನಾಗಾಲ್ಯಾಂಡಲ್ಲಿ, ಇಲ್ಲಿ ಒಂದು ಗಮನಿಸ್ಬೇಕು ನೋಡಿ, ಕಾಜಿರಂಗದಲ್ಲಿ 1940 ಆನೆಗಳಿದ್ದಾವೆ. ನೆಕ್ಸ್ಟು ಚಿರಾಂಗ್ ರಿಪು ನಾರ್ತ್ ಬೆಂಗಾಲ್ ಗ್ರೇಟರ್ ಮೋನಸ್ ಆಸ್ಸಾಂದಲ್ಲಿ, ಈಸ್ಟರ್ನ್ ಡೋರ್ಸ್ ವೆಸ್ಟ್ ಬೆಂಗಾಲಲ್ಲಿ, ಗಾರೋ ಹಿಲ್ಸ್ ವೆರಿ ಫೇಮಸ್ ಮೇಘಾಲಯದಲ್ಲಿ ಬರುತ್ತೆ, ವೆಸ್ಟ್ ಗಾರೋ ಹಿಲ್ಸ್ ಅಂತ, ಈಸ್ಟ್ ಗಾರೋ ಹಿಲ್ಸ್ ಅಂತ ನೋಡಿದ್ದೀವಿ. ಸೊ ಅದರಲ್ಲಿ ಗಾರೋ ಹಿಲ್ಸಲ್ಲಿ ಇಲ್ಲೇ ನೋಕ್ರೆಕ್ ಬಯೋಸ್ಫಿಯರ್ ಬರ್ತಕ್ಕಂಥದ್ದು ವೆಸ್ಟ್ ಗಾರೋ ಹಿಲ್ಸಲ್ಲಿ. ಸೊ ಅಲ್ಲಿ ಒಂದು ಎಲಿಫೆಂಟ್ ರಿಸರ್ವ್ ಇದೆ ಗಾರೋ ಹಿಲ್ಸ್ ಅಂತಕ್ಕಂಥದ್ದು, 1000 ಅಧಿಕ ಆನೆಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಮೇಘಾಲಯದಲ್ಲಿ ಕಾಸಿ ಹಿಲ್ಸ್ ಅಂತ ಬರುತ್ತೆ, 22. ಅದಾದ ನಂತರ
ನಮ್ಮ ದಕ್ಷಿಣ ಭಾರತದಲ್ಲಿ ಬ್ರಹ್ಮಗಿರಿ ನೀಲಗಿರಿ ಈಸ್ಟರ್ನ್ ಘಾಟ್ಸಲ್ಲಿ ನೋಡಿ ಒಟ್ಟು 6 ಎಲಿಫೆಂಟ್ ರಿಸರ್ವ್ಸ್ ಬರ್ತವೆ. ಒಂದು ಮೈಸೂರು ಎಲಿಫೆಂಟ್ ರಿಸರ್ವ್ ಕರ್ನಾಟಕದಲ್ಲಿ ನೋಡಿ, ಮೈಸೂರಲ್ಲಿ ಬರ್ತಕ್ಕಂಥ ಪ್ರದೇಶವನ್ನು ಒಂದು ಎಲಿಫೆಂಟ್ ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಬಂಡೀಪುರ ನಾಗರಹೊಳೆ ಅಂತ ಮಾಡಿಲ್ಲ, ಇದನ್ನು ಒಂದು ಸೈಟನ್ನು ಒಂದು ಪ್ರದೇಶವನ್ನು ತೆಗೆದುಕೊಂಡಿದ್ದಾರೆ. ಸೊ ಇದು ಅತಿ ಹೆಚ್ಚು ನೋಡಿ ಒಂದು ಆನೆಗಳನ್ನು ಹೊಂದಿರತಕ್ಕಂಥದ್ದು, 4,000ಕ್ಕೂ ಅಧಿಕ ಆನೆಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಕರ್ನಾಟಕದ ಮೈಸೂರು ಎಲಿಫೆಂಟ್ ರಿಸರ್ವ್. ನೆಕ್ಸ್ಟು ವೇನಾಡ್ ಕೇರಳದಲ್ಲಿ, ನೀಲಗಿರಿ ತಮಿಳ್ನಾಡು, ರಾಯಲ ಆಂಧ್ರ ಪ್ರದೇಶ, ನೀಲಂಬೂರ್ ಕೇರಳ, ಕೊಯಮತ್ತೂರ್ ತಮಿಳ್ನಾಡು, ಅಣ್ಣಮಲೈ ತಮಿಳ್ನಾಡು, ಅನೈಮುಡಿ ಕೇರಳ 1,500ಕ್ಕೂ ಅಧಿಕ ಆನೆಗಳು, ಪೆರಿಯಾರ್ ಅಗೇನ್ ಕೇರಳ 1,100 ಆನೆಗಳು, ಶ್ರೀ ವಿಲ್ಲಿಪುತ್ತೂರು ಯಾವುದು ತಮಿಳ್ನಾಡಲ್ಲಿ 638 ಆನೆಗಳು, ಶಿವಾಲಿಕ್ ನಾರ್ತ್ ವೆಸ್ಟರ್ನ್ ಉತ್ತರಾಖಂಡದಲ್ಲಿ ಮತ್ತು ಉತ್ತರ ಪ್ರದೇಶ ಅಂತಕ್ಕಂಥ ಒಂದು ಎಲಿಫೆಂಟ್ ರಿಸರ್ವ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಹೀಗೆ ಭಾರತದಲ್ಲಿ ಒಟ್ಟು 32 ಎಲಿಫೆಂಟ್ ರಿಸರ್ವ್ಗಳನ್ನು ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಅದು ಮೈಸೂರು ಎಲಿಫೆಂಟ್ ರಿಸರ್ವ್ ಏನಿದೆಯೋ ಅದರಲ್ಲಿ ಅಧಿಕ ಅಂದರೆ 4,452 ಆನೆಗಳನ್ನು ನಾವು ಕಾಣಬಹುದಾಗಿದೆ. ಸೊ ಹಾಗಾದರೆ ಇಷ್ಟೆಲ್ಲ ಆನೆಗಳಿದಾವಲ್ವ, 2017ರಲ್ಲಿ ಒಂದು ಸರ್ವೆ ಮಾಡ್ತಾರೆ, ಆ ಸರ್ವೆದಲ್ಲಿ ಎಷ್ಟು ಆನೆಗಳು ಇದ್ದಾವೆ ಅಂತ ಒಂದು ಫೈಂಡಿಂಗ್ ಆಗಿದೆ ಅಂತಕ್ಕಂಥದ್ದು ನೋಡೋಣ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಎಷ್ಟು ಆನೆಗಳಿದ್ದಾವೆ ಒಂದು ಅಂದಾಜು, ಮತ್ತು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗೋಣ. ಮೊದಲು ಎಲಿಫೆಂಟ್ ಸರ್ವೆ ಮಾಡಬೇಕಾದ್ರೆ ಇಲ್ಲಿ ಎರಡು ಮೆಥಡ್ ಇದೆ. ಒಂದು ಡೈರೆಕ್ಟ್ ಕೌಂಟಿಂಗ್ ಮೆಥಡ್ ಅಂತಂದರೆ ಆನೆಗಳನ್ನು ಸೈಟಿಂಗ್ ಮಾಡೋದ್ರ ಮುಖಾಂತರ ಎಣಿಸ್ತಕ್ಕಂಥದ್ದು. ಇನ್ನೊಂದು ಇಂಡೈರೆಕ್ಟ್ ಕೌಂಟಿಂಗ್ ಮೆಥಡ್ ಅಂತ ಅಂದರೆ ಅವುಗಳ ಡಂಗ್, ಆ ಎಲಿಫೆಂಟ್ ಡಂಗ್ ಅಂತ ಏನು ಕರಿತೀವಿ, ಡಂಗ್ ಡಿಕೆ ಫಾರ್ಮುಲಾವನ್ನು ಬಳಸಿ ಆನೆಗಳನ್ನು ಸರ್ವೆ ಮಾಡ್ತಾರೆ. ಹಾಗಾದರೆ ಇತ್ತೀಚೆಗೆ ಸರ್ವೆ ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ 2017ರಲ್ಲಿ ಸರ್ವೆ ಮಾಡಿದರು. ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ವೆ ಮಾಡ್ತಾ ಇದ್ದಾರೆ. ಮೊದಲು 2007ರಲ್ಲಿ, ನಂತರ 2012ರಲ್ಲಿ, ನಂತರ 2017ರಲ್ಲಿ ಎಲಿಫೆಂಟ್ ಸರ್ವೆ ಮಾಡಿದ್ದಾರೆ. ಹಾಗಾದರೆ 2007ರಲ್ಲಿ ಅರೌಂಡ್ 27,000 ಇತ್ತು, ಈಗ 2012ರಲ್ಲಿ 29,000ರಿಂದ 30,000ವರೆಗೂ ಆನೆಗಳಿದ್ವು. ಅದಾದಮೇಲೆ 2017ರಲ್ಲಿ ಅಂದರೆ ಇತ್ತೀಚಿನ ಒಂದು ಸರ್ವೇದಲ್ಲಿ 27,000ಕ್ಕೆ ಇಳಿಯಿತು. ಅಂದರೆ ಇಲ್ಲಿ 3,000 ಸಂಖ್ಯೆ ಕಡಿಮೆ ಆಯಿತು ಅಂತ ಕಾಣಿಸ್ತಾ ಇದೆ. ಬಟ್ ಏನಾಗ್ತಾ ಇದೆ ಅಂದರೆ ಸರ್ವೆ ಮಾಡಿರ್ತಕ್ಕಂಥ ಏನು ಅರಣ್ಯ ಇಲಾಖೆ, ಪರಿಸರ ಮತ್ತು ಅರಣ್ಯ ಇಲಾಖೆ ಕೇಂದ್ರದವರು ಏನು ಹೇಳಿದ್ದಾರೆ, ಇಲ್ಲ 2012ಕ್ಕೆ 2017ಕ್ಕೂ ವ್ಯತ್ಯಾಸ ಏನಿಲ್ಲ, ಇಲ್ಲಿ ಕೌಂಟಿಂಗ್ ಮೆಥಡ್ ಏನು ಮಾಡಿದ್ವಿ ನಾವು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಕೌಂಟಿಂಗ್ ಮೆಥಡಲ್ಲಿ ಚೇಂಜ್ ಆಗಿದ್ದಕ್ಕೆ ಅಂದರೆ ಈಗ 2017ರಲ್ಲಿ ಸ್ವಲ್ಪ ಇಂಪ್ರೂವೈಸ್ಡ್ ಮೆಥಡ್ಸ್ ಮಾಡ್ಕೊಂಡಿದ್ದಾರೆ, ಸೊ ಹಂಗಾಗಿ ಸಂಖ್ಯೆ ಕರೆಕ್ಟ್ ಸಂಖ್ಯೆ ಬಂದಿದೆ ಈ ಸಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 27,312 ಏನು ಆನೆಗಳಿದ್ದಾವೆ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ, ಅದರಲ್ಲಿ ಅತಿ ಹೆಚ್ಚು ಒಂದು ಏನು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂದರೆ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ 6,049 ಆನೆಗಳನ್ನು ಹೊಂದಿರತಕ್ಕಂಥ ಕರ್ನಾಟಕ ಇದೆ. ಅಂದರೆ ನಮ್ಮ ಕರ್ನಾಟಕವು ನಮ್ಮ ದೇಶದಲ್ಲಿ ಅತಿ ಹೆಚ್ಚುಗಳನ್ನು ಹೊಂದಿರತಕ್ಕಂಥ ರಾಜ್ಯ ನೆನ್ಪಿಡಬೇಕು. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದಂದರೆ ಅದು ಆನೆ ಆಗುತ್ತೆ. ಸೊ ಅದು ನಮ್ಮ ಹೆಮ್ಮೆ ಕೂಡ. ಸೊ ಅಂದರೆ 6,049 ಆನೆಗಳನ್ನು ಹೊಂದಿದ್ದು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ಮ ಹೆಮ್ಮೆಯ ಕರ್ನಾಟಕ. ಎರಡನೇ ಸ್ಥಾನದಲ್ಲಿ 5,719 ಆನೆಗಳು ಅಸ್ಸಾಂ. ಮೂರನೇ ಸ್ಥಾನದಲ್ಲಿ ಕೇರಳ 3,000 ಆನೆಗಳು, ತಮಿಳುನಾಡು ನೆಕ್ಸ್ಟು, ನೆಕ್ಸ್ಟು ಒಡಿಶಾ. ಓಕೆ, ಈ ಒಂದು ಸರ್ವೆದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಫೈಂಡ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮು ಈ ಕೆಳಗಿನ ಪ್ರದೇಶಗಳಲ್ಲಿ ಆನೆಗಳು ಕಂಡು ಬಂದಿದ್ದಾವೆ. ಅಂದರೆ ಮಣಿಪುರದಲ್ಲಿ 9 ಆನೆಗಳು ಮೊಟ್ಟ ಮೊದಲನೇ ಬಾರಿ ಕಂಡು ಬಂದಿದ್ದಾವೆ. ಅಂದರೆ 2012ರಲ್ಲಿ ಇರಲಿಲ್ಲ, 2007ರಲ್ಲೂ ಇರಲಿಲ್ಲ. ಈ ಸಲ ಮಣಿಪುರದಲ್ಲೂ ಕಂಡು ಬಂದಿದ್ದಾವೆ, ಮಿಜೋರಾಮಲ್ಲೂ ಕಂಡು ಬಂದಿದ್ದಾವೆ, ಮಧ್ಯಪ್ರದೇಶ, ಸೌತ್ ಬೆಂಗಾಲ್, ಹರಿಯಾಣದಲ್ಲೂ ಸಹಿತನೂ ಕಂಡು ಬಂದಿದ್ದಾವೆ ಆನೆಗಳು. ಹಾಗಾದರೆ ಹೆಂಗೆ ಇದು ಹೇಗೆ ಸಾಧ್ಯ ಇದು ಅಂದರೆ ನೋಡಿ, ಆನೆಗಳು 1,000 ಕಿಲೋಮೀಟ್ರ್ ಹೋಗ್ತಾ ಇರ್ತವೆ ಆಹಾರಕ್ಕಾಗಿ. ಆ ಒಂದು ಸಂದರ್ಭದಲ್ಲಿ ಏನಾಗ್ತವೆ ಅವುಗಳಿಗೆ, ಎಲ್ಲಿ ಆಹಾರಕ್ಕಾಗಿ ಹೋದಾಗ ಅಲ್ಲಿ ಒಂದು ಒಳ್ಳೆಯ ಪ್ರದೇಶ ಸಿಕ್ತಂದ್ರೆ ಅಲ್ಲೇ ನೆಲೆಸ್ತವೆ, ಆ ಕಾಡುಗಳಲ್ಲೇ ನೆಲೆಸಿಬಿಡ್ತವೆ. ಸೊ ಹಾಗಾಗಿ ನೋಡಿ, 2017ರಲ್ಲಿ ನಮಗೆ ಹೊಸ ಹೊಸ ಪ್ರದೇಶಗಳಲ್ಲಿ ಆನೆಗಳು ಕಂಡು ಬಂದಿದ್ದಾವೆ. ಅದಕ್ಕೆ ನೋಡಿ, ಎಲಿಫೆಂಟ್ ಈಸ್ ಫೈಂಡಿಂಗ್ ಎ ನ್ಯೂ ಟೆರಿಟರಿ, ಹೊಸ ಒಂದು ಭೂ ಪ್ರದೇಶಗಳನ್ನು ಫೈಂಡ್ ಮಾಡ್ತಾ ಇದ್ದಾವೆ ಆನೆಗಳು ಅಂತಕ್ಕಂಥದ್ದು. ಓಕೆ, ಇದನ್ನು ಸಹಿತ ನೆನ್ಪಿಡೋಣ. ನೆಕ್ಸ್ಟು ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ, ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಆನೆಗಳಿದ್ದಾವೆ 2017ರ ಒಂದು ಸರ್ವೆ ಪ್ರಕಾರ. ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ, ಅಸ್ಸಾಂ ನೋಡ್ಬೋದು. ಸೊ ನೆಕ್ಸ್ಟ್ ಕೇರಳ, ತಮಿಳುನಾಡು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿ ಏನು ಕೇಳ್ಬೋದು ಅಂದರೆ 2017ರ ಎಲಿಫೆಂಟ್ ಸರ್ವೆ ಪ್ರಕಾರ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಕರ್ನಾಟಕ, ಎರಡನೇ ರಾಜ್ಯ ಅಸ್ಸಾಂ ನೆನ್ಪಿಡಬೇಕು. ಎಷ್ಟು ಆನೆಗಳಿದ್ದಾವೆ ಅಂದಾಜು ಅಂದರೆ 27,000 ಆನೆಗಳು.
ಸೊ ಹಾಗಾದ್ರೆ ಇಷ್ಟು ಆನೆಗಳಿರುವಾಗ ಆನೆಗಳ ಸಾವುಗಳು ಸಹಿತ ಜಾಸ್ತಿನೇ ಆಗ್ತಾ ಇದ್ದಾವೆ. ಸೊ ಎಲಿಫೆಂಟ್ ಡೆತ್ಸ್ ಡ್ಯೂ ಟು ಮ್ಯಾನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಆನೆಗಳು ಸತ್ತಿದ್ದಾವೆ ನೋಡಿ. ವೆಸ್ಟ್ ಬೆಂಗಾಲಲ್ಲಿ 283 ಆನೆಗಳು ಸತ್ತಿದ್ದಾವೆ ಲಾಸ್ಟ್ 3 ಇಯರ್ಸಲ್ಲಿ. ಓಕೆ, ಒಡಿಸ್ಸಾದಲ್ಲಿ 189, ಜಾರ್ಖಂಡಲ್ಲಿ 161. ಇಷ್ಟೆಲ್ಲ ಆನೆಗಳು ಒಂದು ಮಾನವ ಸಂಘರ್ಷಕ್ಕೆ ಬೇರೆ ಬೇರೆ ರೀಸನಿಂದ ಸಾಯ್ತಾ ಇದ್ದಾವೆ. ಹಾಗೆ ಆನೆಯಿಂದ ತುಳಿತಕ್ಕೊಳಗಾಗಿ ಸತ್ತಿರ್ತಕ್ಕಂಥ ಮಾನವರ ಸಂಖ್ಯೆ ಕೂಡ ನೋಡಿ, 2016-17 423 ಇದೆ, 15 443 ಇತ್ತು. ಸೊ ಇಲ್ಲಿ ಇವೆಲ್ಲ ರೀಸನ್ ಆಗ್ತಾ ಇದ್ದಾವೆ. ಒಂದು, ಆನೆಗಳಿಂದ ಮಾನವ ಸಾಯ್ತಾ ಇದ್ದಾನೆ, ಅದಕ್ಕೋಸ್ಕರ ಅಲ್ಲಿ ಮ್ಯಾನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸಹಿತ ಆಗ್ತಾ ಇದೆ, ರೈಟ್. ಸೊ ಇನ್ನೊಂದು ನೋಡೋದಾದ್ರೆ ಇಲ್ಲಿ ನೋಡಿ, ಇನ್ನೊಂದು ಟ್ರೈನ್ ಆಕ್ಸಿಡೆಂಟಿಂದನೂ ಹಲವಾರು ಆನೆಗಳು ಸಾಯ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಓಕೆ, ಜೊತೆಗೆ ಈ ವಿದ್ಯುತ್ ಅಪಘಾತದಿಂದನೂ ಆನೆಗಳು ಸಾಯ್ತಾ ಇದ್ದಾವೆ. ಮತ್ತು ಪೋಚಿಂಗಿಂದ, ಅಂದರೆ ಈ ಆನೆಗಳ ದಂತಕ್ಕೋಸ್ಕರ ಅವುಗಳನ್ನ ಸಾಯಿಸ್ತಕ್ಕಂಥದ್ದು ನಾವು ಕೇಳ್ತಾನೆ ಇದ್ದೀವಿ, ಅದನ್ನು ಪೋಚಿಂಗ್ ಅಂತ ಕರಿತೀವಿ. ಸೊ ಅದರಿಂದನೂ ಭಾಳಷ್ಟು ಆನೆಗಳು ಸಾಯ್ತಾ ಇದ್ದಾವೆ. ಇಷ್ಟೆಲ್ಲ ಆನೆಗಳಿದ್ದರೂ ಸಹಿತ ಅವುಗಳ ಸಾವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾದರೆ ಏನು ಮಾಡೋದು? ಈ ಒಂದು ಟ್ರೈನಿಂದ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ವಾಹನಗಳಿಂದ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದನ್ನ ಏನು ನೋಡ್ತಾ ಇದ್ದೀವಿ, ಅದನ್ನು ಹೋಗಲಾಡಿಸ್ಬೇಕಂದ್ರೆ ಒಂದು ಏನು ಮಾಡ್ಬೇಕಂದ್ರೆ ನಾವು, ಅಥವಾ ವಿದ್ಯುತ್ ಆಘಾತದಿಂದ ಸಾಯ್ತಕ್ಕಂಥ ಆನೆಗಳನ್ನು ತಡಿಬೇಕಂದ್ರೆ ಅವುಗಳ ಕಾರಿಡಾರ್ಗಳನ್ನು ನಾವು ಉಳಿಸ್ಬೇಕಾಗುತ್ತೆ. ಅದನ್ನು ಎಲಿಫೆಂಟ್ ಕಾರಿಡಾರ್ಸ್ ಅಂತೀವಿ. ನಾವು ಆಲ್ರೆಡಿ ನೋಡಿದ್ವಿ ಆನೆಗಳು 1000 ಕಿಲೋಮೀಟರ್ ಹೋಗ್ತವೆ ಅಂತ. ಒಂದು ಎಕ್ಸಾಂಪಲ್ ನೋಡೋದಾದ ನೋಡಿ, ಇಲ್ಲಿ ತಮಿಳ್ನಾಡು ಇದೆ, ಈ ಕಡೆ ಕರ್ನಾಟಕ, ಈ ಕಡೆ ಕೇರಳ. ಸೊ ಇದೊಂದು ಎಕ್ಸಾಂಪಲ್ ಕಾರಿಡಾರ್, ಆನೆಗಳು ಯಾವ ರೀತಿಯಾಗಿ ಮೂವ್ ಆಗ್ತವೆ ತಮ್ಮ ಆಹಾರಕ್ಕಾಗಿ ಅಂತ ನೋಡಿ. ಇಲ್ಲಿ ನೀಲಂಬೂರು ಟೈಗರ್ ರಿಸರ್ವಿಂದ ನೋಡಿ ಯಾವ ಥರ ಮೂವ್ ಆಗ್ತಾ ಇದ್ದಾವೆ ಈ ಒಂದು ಪಾತಿಂದ. ಸೊ ನೆಕ್ಸ್ಟ್ ಬಂಡೀಪುರ ನ್ಯಾಷನಲ್ ಪಾರ್ಕಿಗೆ ಬರ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಅಲ್ಲಿಂದ ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದಾವೆ, ಈ ಕಡೆ ಸತ್ಯಮಂಗಲಂ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಏನಿದೆ ಈ ಕಡೆ ಹೋಗ್ತಾ ಇದ್ದಾವೆ. ಸೊ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರಿಡಾರ್ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಅರಣ್ಯ ಪ್ರದೇಶ ಇರಲ್ಲ ಆ ಕಾರಿಡಾರ್ಗಳಲ್ಲಿ. ಇದು ಒಂದು ಅರಣ್ಯ ಆದರೆ ಈ ಕಡೆ ಒಂದು ಅರಣ್ಯ ಇದೆ, ಇವುಗಳ ಮಧ್ಯೆ ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಅರಣ್ಯ ಇಲ್ಲ. ಇದು ಕಾರಿಡಾರ್ ಅಂದರೆ ಈ ಒಂದು ಪ್ರದೇಶದ ಮುಖಾಂತರನೇ ಅವು ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಹೋಗ್ತಾ ಇರ್ತವೆ. ಇಂಥ ಒಂದು ಪ್ರದೇಶಗಳನ್ನು ನಾವು ಕಾರಿಡಾರ್ಗಳು ಅಂತ ಕರಿತೀವಿ, ಅಂದರೆ ಆನೆಯ ದಾರಿಗಳು ಅನ್ನಂಗೆ. ಆ ದಾರಿಗಳನ್ನು ಬಳಸ್ಕೊಂಡೇ ಅವು ಪ್ರತಿ ವರ್ಷ ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಮೂವ್ ಆಗ್ತಾ ಇರ್ತವೆ. ಇಂತಹ ಕಾರಿಡಾರ್ಗಳನ್ನು ನಾವು ಸೇವ್ ಮಾಡಬೇಕಾಗುತ್ತೆ. ಆದರೆ ಇವತ್ತೇನಾಗಿದೆ, ಇಲ್ಲೆಲ್ಲ ರೈಲ್ವೆ ಟ್ರ್ಯಾಕ್ಗಳಿರ್ತವೆ, ರಸ್ತೆಗಳಿರ್ತವೆ, ವಿದ್ಯುತ್ ಕಂಬಗಳಿರ್ತವೆ. ಆದ್ದರಿಂದ ಈ ಕಾರಿಡಾರ್ಗಳಲ್ಲೇ ಇವುಗಳು ಇರೋದ್ರಿಂದ ಅವುಗಳು ಸಾಯ್ತಕ್ಕಂಥ ಚಾನ್ಸಸ್ ಜಾಸ್ತಿನೇ ಆಗ್ತಾ ಇದೆ. ಸೊ ಇಂತಹ ಕಾರಿಡಾರ್ಗಳನ್ನು ನಾವು ಸೇವ್ ಮಾಡಬೇಕು ಅಂತಕ್ಕಂಥದ್ದು ಎಲಿಫೆಂಟ್ ಕಾರಿಡಾರ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಅಂತಹ ಕಾರಿಡಾರ್ಗಳು ಎಷ್ಟಿದಾವೆ ಅಂದರೆ 110 ಎಲಿಫೆಂಟ್ ಕಾರಿಡಾರ್ಗಳಿದ್ದಾವೆ ನಮ್ಮ ದೇಶದಲ್ಲಿ. ಅಂದರೆ ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಮೂವ್ ಏನಾಗ್ತವೆ ಎಲಿಫೆಂಟ್ಸು, ಅವುಗಳನ್ನು ಕಾರಿಡಾರ್ ಅಂತೀವಿ. ಅಂತಹ 110 ಎಲಿಫೆಂಟ್ ಕಾರಿಡಾರ್ಗಳಿದ್ದಾವೆ, ಅವುಗಳನ್ನು ಸೇವ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಗುರಿಯಾಗುತ್ತೆ. ಅದು ಪ್ರಾಜೆಕ್ಟ್ ಎಲಿಫೆಂಟಲ್ಲೂ ಸಹಿತ ಬರುತ್ತೆ. ಹಾಗಾದರೆ ಎಲ್ಲೆಲ್ಲಿದ್ದಾವೆ ನೋಡಿ, ಸೌತ್ ಇಂಡಿಯಾದಲ್ಲಿ 28 ಕಾರಿಡಾರ್ಗಳಿದ್ದಾವೆ, ಸೆಂಟ್ರಲ್ ಇಂಡಿಯಾದಲ್ಲಿ 25, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ 23, ನಾರ್ತ್ ವೆಸ್ಟ್ ಬೆಂಗಾಲಲ್ಲಿ 23 ಮತ್ತು ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ 11 ಕಾರಿಡಾರ್ಗಳಿದೆ. ಇಲ್ಲಿ ಎಷ್ಟು ಕಾರಿಡಾರ್ ಇದ್ದಾವೆ ಅನ್ನೋದಕ್ಕಿಂತಲೂ ಈ ಎಲ್ಲ ಇನ್ಫಾರ್ಮೇಷನ್ ತಿಳಿದುಕೊಂಡಾಗ ನಮಗೆ ಎಲಿಫೆಂಟ್ ಕಾರಿಡಾರ್ ಅಂದ್ರೇನು, ಅವುಗಳನ್ನು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ನೆನಪುಳಿತಾ ಹೋಗುತ್ತೆ. ಅದಕ್ಕೆ ಈ ಎಲ್ಲ ಡೀಟೇಲ್ಸ್ನ ಕಲಿತಾ ಹೋಗೋಣ. ಸೊ ಇಂತಹ ಕಾರಿಡಾರ್ಗಳಲ್ಲಿ ಏನಾಗಿದೆ, ಒಂದು 70% ಕಾರಿಡಾರ್ಗಳನ್ನ ಆನೆಗಳು ಪ್ರತಿ ವರ್ಷ ಬಳಸ್ತವೆ, ಇನ್ನು 25% ಜಾಸ್ತಿ ಬಳಸಲ್ಲ ಅಂತಕ್ಕಂಥದ್ದು. ಅವುಗಳಲ್ಲಿ ಏನಾಗಿದೆ, ಎನ್ಕ್ರೋಚ್ ಆಗಿದೆ ಅಂತಕ್ಕಂಥದ್ದು ಆ ಕಾರಿಡಾರ್ಗಳನ್ನ. ಮತ್ತು ಅವುಗಳಲ್ಲಿ ಹೈವೇಗಳು ಇದ್ದಾವೆ, ಟ್ರೈನ್ಗಳು ಪಾಸ್ ಆಗ್ತಾ ಇದ್ದಾವೆ. ಹಾಗಾದರೆ ಈ ಕಾರಿಡಾರ್ಗಳನ್ನ ಹೆಂಗೆ ಸೇವ್ ಮಾಡಬೇಕು? ಈ ಆನೆಗಳು ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಹೋಗಬೇಕಾದ್ರೆ ಟ್ರೈನ್ ಬಂದಾಗ ಟ್ರೈನಿಂದ ಸತ್ತಿರ್ತಕ್ಕಂಥದ್ದು ಹಲವಾರು ಇನ್ಸಿಡೆಂಟ್ಸನ್ನು ನಾವು ನೋಡಿದ್ವಿ. ಓಕೆ, ಅವುಗಳನ್ನ ಸೇವ್ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಎಲಿಫೆಂಟ್ನ ಉದ್ದೇಶ ಕೂಡ ಆಗಿದೆ. ಸೊ ಹಾಗಾದರೆ ಭಾರತದಲ್ಲಿ ಎಷ್ಟು ಕಾರಿಡಾರ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂದರೆ 110 ಎಲಿಫೆಂಟ್ ಕಾರಿಡಾರ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂದರೆ ನೋಡಿ, 4 ಕಾರಿಡಾರ್ಗಳು ಕರ್ನಾಟಕದಲ್ಲಿ ಬರ್ತವೆ. ಓಕೆ, ನೆನ್ಪಿಡ್ಬೋದು. ಸೊ ನೆಕ್ಸ್ಟು, ಹಾಗಾದರೆ ಕಾರಿಡಾರ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ರೆ ಸಾಕಾ? ಈ ಪೋಚಿಂಗ್ ಏನಾಗ್ತಾ ಇದೆ, ಆನೆಗಳ ದಂತಕ್ಕಾಗಿ ಅವುಗಳನ್ನ ಸಾಯಿಸ್ತಾ ಇದ್ದಾರಲ್ವ, ಅದನ್ನು ಯಾವ ಥರ ತಡೆಯೋದು ನಾವು ಅಲ್ವಾ? ಅದಕ್ಕೋಸ್ಕರ ಏನು ಮಾಡಿದರು, 183 ದೇಶಗಳು ಸೇರಿ ವಾಷಿಂಗ್ಟನ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ನ ಮಾಡಿಕೊಂಡ್ವು. ಅದರಲ್ಲಿ 1975 ಜಾರಿಗೊಳಿಸ್ತಾರೆ. ಆ ಒಂದು ಕನ್ವೆನ್ಷನ್ ಯಾವುದು ಅಂದರೆ, ಅದನ್ನು ಸೈಟ್ಸ್ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಪ್ರಾಣಿಗಳ ಒಂದು ಏನು
ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಏನಾಗಿದ್ದಾವೆ ಇವತ್ತು ಕಡಿಮೆ ಅಂದರೆ ಅವುಗಳ ಸಂಖ್ಯೆಯಲ್ಲಿ ಭಾಳಷ್ಟು ಗಣನೀಯವಾಗಿರ್ತಕ್ಕಂಥ ಒಂದು ಕುಸಿತ ಆಗ್ತಾ ಇದೆ. ಅವನ್ನ ತಡಿಬೇಕಾದ್ರೆ ಏನು ಮಾಡಿದರು, 183 ದೇಶಗಳು ಸೇರಿ ಸೈಟ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತವೆ. ಈ ಸೈಟ್ಸ್ ಅಂದರೆ ಏನಂದ್ರೆ ನೋಡಿ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫನಾ ಆ್ಯಂಡ್ ಫ್ಲೋರಾ. ಫನಾ ಅಂದರೆ ಪ್ರಾಣಿಗಳು, ಫ್ಲೋರಾ ಅಂದರೆ ಸಸ್ಯಗಳಾಗ್ತವೆ. ಅಂದರೆ ಕಾಡು ಪ್ರಾಣಿಗಳ ಮತ್ತು ಸಸ್ಯಗಳ ಮಾದರಿಗಳಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರವು ಅವುಗಳ ಉಳುವಿಗೆ ಧಕ್ಕೆ ತರದಂತೆ ನೋಡಿಕೊಳ್ತಕ್ಕಂಥ ಉದ್ದೇಶದಿಂದ ಈ ಒಂದು ಸೈಟ್ಸ್ ಅಂತಕ್ಕಂಥ ಒಂದು ಕನ್ವೆನ್ಷನ್ನ ತರ್ತಾರೆ. ಅಂದರೆ ಇವತ್ತೇನಾಗ್ತಾ ಇವೆ, ಆನೆಗಳನ್ನು ಸಾಯಿಸ್ತಾ ಇದ್ದಾರೆ, ಇವನ್ ಹುಲಿಗಳನ್ನು ಸಾಯಿಸ್ತಾ ಇದ್ದಾರೆ, ಕೆಲವೊಂದು ಸಸ್ಯಗಳಿಗೂ ಸಹಿತ ಪ್ರಾಬ್ಲಮ್ ಆಗಿದೆ, ಅವುಗಳಲ್ಲೆಲ್ಲ ಟ್ರೇಡ್ ಆಗ್ತಾ ಇದೆ ಅಂದಂಗೆ. ಅದು ದೇಶದೊಳಗಡೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಒಂದು ದೇಶದ ಈ ಆನಿಮಲ್ ಪ್ರಾಣಿಗಳ ಒಂದು ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರ್ತಕ್ಕಂಥದ್ದು, ಅವುಗಳನ್ನು ನಿಯಂತ್ರಿಸಬೇಕು. ಅಂದರೆ ಕೆಲವೊಂದು ಪ್ರಭೇದಗಳು ಏನಾಗಿದ್ದಾವೆ, ಅಳಿವಿನಂಚಿನಲ್ಲಿದ್ದಾವೆ. ಆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ಈ ಒಂದು ವ್ಯಾಪಾರವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸೈಟ್ಸ್ ಕನ್ವೆನ್ಷನ್ನ ತರ್ತಾರೆ. ಓಕೆ, ನೆನ್ಪಿಡಬೇಕು. ಸೊ ಹಾಗಾದರೆ ಈ ಸೈಟ್ಸ್ ಕನ್ವೆನ್ಷನ್ ಅಡಿಯಲ್ಲಿ ಹಲವಾರು ಪ್ರಭೇದಗಳು ಬರ್ತವೆ. ಅದರಲ್ಲಿ ಆನೆ ಕೂಡ, ಆನೆಗಳ ಒಂದು ವ್ಯಾಪಾರವನ್ನು ತಡಿತಕ್ಕಂಥದ್ದು, ಆನೆ ದಂತಗಳ ವ್ಯಾಪಾರವನ್ನು ತಡಿತಕ್ಕಂಥದ್ದು ಈ ಒಂದು ಸೈಟ್ಸ್ ಪ್ರೋಗ್ರಾಮ್ ಆಗುತ್ತೆ. ಅದರಲ್ಲಿ ಆ ಒಂದು ಆನೆಗಳಿಗೋಸ್ಕರ ಇರ್ತಕ್ಕಂಥ ಸೈಟ್ಸ್ ಪ್ರೋಗ್ರಾಮ್ ಹೆಸರು ಯಾವುದು ಅಂದರೆ ಅದು ಮೈಕ್ ಆಗುತ್ತೆ. ಅಂದರೆ ಮೈಕ್ ಅಂದರೆ ಮಾನಿಟರಿಂಗ್ ದ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್. ಇದು ಸೈಟ್ಸ್ ಪ್ರೋಗ್ರಾಮ್. ಅಂದರೆ ಸೈಟ್ ಅಂತಕ್ಕಂಥ ಕನ್ವೆನ್ಷನ್ ಏನಿದೆ ಅದು ಎಂಡೇಂಜರ್ಡ್ ಸ್ಪೀಸೀಸ್ ಬಗ್ಗೆ ಒಂದು ಕನ್ವೆನ್ಷನ್ ಆಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಆನೆಗಳಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿದೆಯಲ್ವಾ ಸೈಟ್ಸು, ಅದನ್ನು ನಾವು ಮೈಕ್ ಅಂತ ಕರಿತೀವಿ. ಮೈಕ್ ಅಂದರೆ ಮಾನಿಟರಿಂಗ್ ದ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್, ನೆನ್ಪಿಡಬೇಕು. ಓಕೆ, ಇದು ಸೈಟ್ಸ್ ಆಧಾರಿತ ವ್ಯವಸ್ಥೆ ಆಗಿದ್ದು ಇದರಲ್ಲಿ ಆನೆಗಳನ್ನು ಅಕ್ರಮವಾಗಿ ಕೊಲ್ಲುವ ಪ್ರವೃತ್ತಿಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಅಂದರೆ ಯಾಕೆ ಒಂದು ಆನೆಗಳನ್ನು ಇಲ್ಲೀಗಲಾಗಿ ಕಿಲ್ ಮಾಡ್ತಾ ಇದ್ದಾರೆ, ಅದನ್ನು ತಡಿಬೇಕು, ಅದನ್ನು ತಡಿಬೇಕಾದ್ರೆ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಒಪ್ಪಂದ ಮೈಕ್ ಪ್ರೋಗ್ರಾಮ್. ಓಕೆ, ಇದನ್ನು ಸೈಟ್ಸ್ ಅವರು ಏನು ಮಾಡಿದರು, ಪ್ರತಿ ವರ್ಷ ನೋಡಿ 10ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿ COP ಅಂತ ಕರಿತೀವಲ್ವ, ಆ COP 10ನೇ COP 1997 ಹರಾರೆಯಲ್ಲಿ ನಡೆಯುತ್ತೆ. ಆ ಹರಾರೆಯಲ್ಲಿ ನಾವು ಆನೆಗಳನ್ನು ಇಲ್ಲೀಗಲ್ ಕಿಲ್ಲಿಂಗ್ ಏನು ನಡೀತಾ ಇದೆ ಅದನ್ನು ತಡಿಬೇಕಾದ್ರೆ ಒಂದು ಪ್ರೋಗ್ರಾಮ್ನ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಮೈಕ್ ಪ್ರೋಗ್ರಾಮ್ನ ತರ್ತಾರೆ. ಸೊ ಇದರಲ್ಲಿ ಏನು ಮಾಡ್ತಾರೆ, ಎಲಿಫೆಂಟ್ ರೇಂಜ್ ಸ್ಟೇಟ್ಸ್ ಅಂದರೆ ಆನೆಗಳನ್ನು ಹೊಂದಿರತಕ್ಕಂಥ ದೇಶಗಳು ಏನಿದ್ದಾವೆ ಅವುಗಳಲ್ಲಿ ಆನೆಗಳ ನಿರ್ವಹಣಾ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಆನೆಗಳನ್ನು ಉಳಿಸೋದಕ್ಕೋಸ್ಕರ ಇಲ್ಲಿಗಲ್ ಕಿಲ್ಲಿಂಗನ್ನು ತಡೆಯೋದಕ್ಕೋಸ್ಕರ ಸೂಕ್ತ ನಿರ್ಧಾರಗಳನ್ನು ಜಾರಿಗೆ ತರಲು ಈ ಒಂದು ಮೈಕ್ ಪ್ರೋಗ್ರಾಮ್ನ ತರ್ತಾರೆ. ಇದರ ಉದ್ದೇಶ ಏನಾಗಿತ್ತು, ಒಂದು ಇಲ್ಲಿಗಲ್ ಪೋಚಿಂಗ್ ಲೆವೆಲ್ಸ್ನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಟ್ರೆಂಡ್ ಏನಿದೆ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿತ್ತು ಮೈಕ್. ಇಲ್ಲೇನು ಕೇಳ್ಬೋದು ಅಂದರೆ ಸೈಟ್ಸ್ ಆನೆಗಳಿಗೋಸ್ಕರ ತಂದಿರತಕ್ಕಂಥ ಪ್ರೋಗ್ರಾಮ್ ಯಾವುದಂದರೆ ಮೈಕ್ ಪ್ರೋಗ್ರಾಮ್ ಆಗುತ್ತೆ. ಮೈಕ್ನ ಫುಲ್ ಫಾರ್ಮ್ ಏನಂದರೆ ಮಾನಿಟರಿಂಗ್ ದ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ. ಇದು ಯಾವಾಗ ಬಂತು ಅಂದರೆ 1997 ಬಂತು, 10ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿ ಸೈಟ್ಸ್ದು ಹರಾರೆಯಲ್ಲಿ ನಡೆದಿತ್ತು. ಇಷ್ಟು ತಿಳ್ಕೊಂಡ ನಂತರ ಹಾಗಾದರೆ ಈ ಮೈಕ್ ಪ್ರೋಗ್ರಾಮಲ್ಲಿ ಎಷ್ಟು ಒಂದು ದೇಶಗಳಿದ್ದಾವೆ ಅಂದರೆ 44 ದೇಶಗಳಿದ್ದಾವೆ. ಆ ಮೈಕ್ ಸೈಟ್ಗಳು ಎಷ್ಟಿದ್ದಾವೆ ಅಂದರೆ 80 ಹೆಚ್ಚು ಸೈಟ್ಗಳಿದ್ದಾವೆ. ಆಮೇಲೆ ಈ ಮೈಕ್ ಪ್ರೋಗ್ರಾಮ್ನ ಅನುಷ್ಠಾನಕ್ಕಾಗಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಪ್ರೋಗ್ರಾಮ್ನ ತರ್ತಾರೆ. ಆಫ್ರಿಕಾ ಪ್ರದೇಶಗಳನ್ನು 4 ಸಬ್ ರೀಜನ್ ಆಗಿ ಮತ್ತು ಏಷ್ಯಾದ ಪ್ರದೇಶಗಳನ್ನು 2 ಸಬ್ ರೀಜನ್ ಆಗಿ ಡಿವೈಡ್ ಮಾಡ್ತಾರೆ. ಹಾಗಾದರೆ ಏಷ್ಯಾದಲ್ಲಿ ಬರ್ತಕ್ಕಂಥ ಸಬ್ ರೀಜನ್ಗಳು ಯಾವ್ಯಾವು ಅಂದರೆ, ಒಂದು ಸೌತ್ ಏಷ್ಯಾ ಅಂದರೆ ದಕ್ಷಿಣ ಏಷ್ಯಾ, ಬಾಂಗ್ಲಾದೇಶ, ಭೂತಾನ, ಭಾರತ, ನೇಪಾಳ ಮತ್ತು ಶ್ರೀಲಂಕಾಗಳು ಬರ್ತವೆ. ಇನ್ನು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಂಬೋಡಿಯಾ, ಚೀನಾ, ಇಂಡೋನೇಷ್ಯಾ, ಲಾವೋ, ಪಿಡಿಆರ್, ಮಲೇಷ್ಯಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳು ಬರ್ತವೆ. ಅಂದರೆ ಈ ನಮ್ಮ ಏಷ್ಯಾದಲ್ಲಿ ಒಟ್ಟು 28 ಮೈಕ್ ಸೈಟ್ಗಳನ್ನು ಮಾಡ್ತಾರೆ. ಆ ಮೈಕ್ ಸೈಟ್ಗಳಲ್ಲಿ 10 ಮೈಕ್ ಸೈಟ್ಗಳು ಭಾರತದಲ್ಲಿ ಇದ್ದಾವೆ. ಮೈಕ್ ಸೈಟ್ಗಳಂದ್ರೇನು, ಯಾವ ಒಂದು ಅರಣ್ಯಗಳಲ್ಲಿ ಹೆಚ್ಚಿನ ಒಂದು ಆನೆಗಳ ಸಾವು ಕಾಣಿಸ್ತಾ ಇದೆಯೋ ಅಂತಹ ಒಂದು ಎಲಿಫೆಂಟ್ ರಿಸರ್ವ್ಗಳಲ್ಲಿ ಅಥವಾ ಅರಣ್ಯಗಳಲ್ಲಿ ಆನೆಗಳ ಒಂದು ಸಾವನ್ನು ತಡೆಯೋದಕ್ಕೋಸ್ಕರ ಈ ಮೈಕ್ ಪ್ರೋಗ್ರಾಮ್ನ ತಂದರು. ಅಂತಹ ಮೈಕ್ ಪ್ರೋಗ್ರಾಮ್ಗಳು ಏಷ್ಯಾದಲ್ಲಿ 28 ಇದ್ದಾವೆ ಮತ್ತು ಭಾರತದಲ್ಲಿ 10 ಮೈಕ್ ಸೈಟ್ಗಳಿದ್ದಾವೆ, ನೆನ್ಪಿಡಬೇಕು. ಹಾಗಾದರೆ ಭಾರತದಲ್ಲಿ ಅದಕ್ಕಿಂತ ಮುಂಚೆ ನೋಡಿ ಯಾವ್ಯಾವ ದೇಶಗಳು ಅಂತ, ಸೌತ್ ಏಷ್ಯಾದಲ್ಲಿ
ಇಲ್ಲಿ ಬರುತ್ತೆ ಸೌತ್ ಈಸ್ಟ್ಯಾದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಈ ದೇಶಗಳು ಬರ್ತವೆ ಯಾವ್ಯಾವ ಅಂತ ನೀವು ಪಾಸ್ ಮಾಡಿ ನೋಡ್ಬೋದು. ಇಲ್ಲಿ ನೇಪಾಳ ಇದೆ, ಭಾರತ ಇದೆ, ಮಯನ್ಮಾರ್ ಇದೆ, ಭೂತಾನ್ ಇದೆ. ಇನ್ನು ಸೌತ್ ಈಸ್ಟ್ ಏಷ್ಯಾದಲ್ಲಿ ನೋಡಿ ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಚೀನಾ, ಮಲೇಷ್ಯಾ, ಇಂಡೋನೇಷ್ಯಾ ಇವೆಲ್ಲ ಬರ್ತವೆ. ಹಾಗಾದರೆ ಭಾರತದಲ್ಲಿ 10 ಮೈಕ್ ಸೈಟ್ಗಳು ಇದ್ದಾವೆ ಅಂತಂದ್ವಿ. ನೋಡಿ ಇಲ್ಲಿ ಒಂದು ಗಮನಿಸಬೇಕು, ಮೈಕ್ ಸೈಟ್ ಅಂದ್ರೇನು, ಒಂದು ಎಲಿಫೆಂಟ್ ರಿಸರ್ವೇ ಇರುತ್ತೆ. ಭಾರತದಲ್ಲಿ 32 ಎಲಿಫೆಂಟ್ ರಿಸರ್ವ್ ಇದಾವೆ ಅಂತ ಹಿಂದೆ ನೋಡಿದ್ವಿ ಹಿಂದಿನ ಸ್ಲೈಡ್ಸಲ್ಲಿ. ಹಾಗಾದರೆ ಆ 32 ಎಲಿಫೆಂಟ್ ರಿಸರ್ವ್ಗಳಲ್ಲಿ ಅತಿ ಹೆಚ್ಚಿನ ಸಾವೇನು ಕಂಡು ಬಂತು ಆನೆಗಳದ್ದು, ಅಂತಹ 10 ಎಲಿಫೆಂಟ್ ರಿಸರ್ವ್ಗಳನ್ನು ತೆಗೆದುಕೊಂಡು ಈ ಮೈಕ್ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸೈಟ್ಸ್ ಅವರು ಒಂದು ಮಾನಿಟರಿ ಬೆನಿಫಿಟ್ ಕೊಡ್ತಾರೆ. ಅವುಗಳನ್ನ ತೆಗೆದುಕೊಂಡು ಆದಷ್ಟು ಆನೆಗಳ ಪೋಚಿಂಗ್ ಏನು ನಡೀತಾ ಇದೆ, ಇಲ್ಲಿಗೆಲ್ ಕಿಲ್ಲಿಂಗ್, ಅದನ್ನು ತಡಿತಕ್ಕಂಥ ಕೆಲಸವನ್ನು ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲಿಫೆಂಟ್ ರಿಸರ್ವ್ಗಳು ಮಾಡ್ತಾ ಇದ್ದಾವೆ. ಅಂತಹ ಭಾರತದಲ್ಲಿರ್ತಕ್ಕಂಥ ಎಲಿಫೆಂಟ್ ರಿಸರ್ವ್ಗಳು ಅಥವಾ ಮೈಕ್ ಸೈಟ್ಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಒಟ್ಟು 10 ಮೈಕ್ ಸೈಟ್ಗಳಿದ್ದಾವೆ ಭಾರತದಲ್ಲಿ. ಯಾವ್ಯಾವ ಅಂದರೆ, ಮೊದಲು ಚಿರಾಂಗ್ ರಿಪು ಎಲಿಫೆಂಟ್ ರಿಸರ್ವ್ ಅಸ್ಸಾಂದಲ್ಲಿ, ದಿಹಿಂಗ್ ಪಟ್ಕಾಯಿ ಎಲಿಫೆಂಟ್ ರಿಸರ್ವ್ ಅಸ್ಸಾಂ, ಈಸ್ಟರ್ನ್ ಡೋರ್ಸ್ ಎಲಿಫೆಂಟ್ ರಿಸರ್ವ್ ವೆಸ್ಟ್ ಬೆಂಗಾಲ್, ದಿಮೋಲಿ ಎಲಿಫೆಂಟ್ ರಿಸರ್ವ್ ಅರುಣಾಚಲ್ ಪ್ರದೇಶ್, ಗಾರೋಹಿಲ್ಸ್ ಎಲಿಫೆಂಟ್ ರಿಸರ್ವ್ ವೆರಿ ಫೇಮಸ್ ಮೇಘಾಲಯ, ಮಯೂರ್ಭಂಜ್ ಒರಿಸ್ಸಾ, ಶಿವಾಲಿಕ್ ಉತ್ತರಾಖಂಡ್, ಮೈಸೂರು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಎಲಿಫೆಂಟ್ ರಿಸರ್ವು ಮೈಸೂರು, ನಮ್ಮ ಕರ್ನಾಟಕದ ಮೈಸೂರು, ಕರ್ನಾಟಕದ ಒಂದು ಮೈಕ್ ಸೈಟ್. ನೆಕ್ಸ್ಟು ನೀಲಗಿರಿ ಎಲಿಫೆಂಟ್ ರಿಸರ್ವ್ ತಮಿಳುನಾಡು, ವೇನಾಡು ಎಲಿಫೆಂಟ್ ರಿಸರ್ವ್ ಕೇರಳ. ಹೀಗೆ ಒಟ್ಟು 10 ಎಲಿಫೆಂಟ್ ರಿಸರ್ವ್ಗಳು ಮೈಕ್ ಸೈಟ್ಗಳಾಗಿದ್ದಾವೆ ನಮ್ಮ ಭಾರತದಲ್ಲಿ. ಇಲ್ಲಿ ಕ್ವಶನ್ ಏನು ಕೇಳ್ಬೋದು, ಭಾರತದಲ್ಲಿ ಒಟ್ಟು ಎಷ್ಟು ಮೈಕ್ ಸೈಟ್ಗಳಿದ್ದಾವೆ ಅಂತ ಕೇಳ್ಬೋದು. 10 ಇದ್ದಾವೆ. ಒಂದು ಯಾವ್ದಾರ ಕೇಳ್ಬೋದು, ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೈಕ್ ಸೈಟ್ ಯಾವುದು ಅಂದರೆ ಅದು ಬಂಡೀಪುರ ಅಂತ ಕೇಳ್ಬೋದು, ಮೈಸೂರು ನಾಗರಹೊಳೆ ಅಂತ ಇನ್ನೊಂದು ಯಾವುದೋ ಕೊಟ್ಟಿರ್ಬೋದು. ಸರಿಯಾದ ಉತ್ತರ ಮೈಸೂರು ಎಲಿಫೆಂಟ್ ರಿಸರ್ವು ಕರ್ನಾಟಕದಲ್ಲಿರ್ತಕ್ಕಂಥ ಮೈಕ್ ಸೈಟ್ ಆಗುತ್ತೆ. ಸೊ ಈಗ ನೆಕ್ಸ್ಟು ಈ ಏನು ಒಂದು ಕಾರಿಡಾರ್ಗಳನ್ನು ಉಳಿಸೋದಕ್ಕೋಸ್ಕರ ಏನು ಮಾಡ್ಬೇಕಂತ ನೋಡಿದ್ವಿ, ಮತ್ತು ಆನೆಗಳ ಇಲ್ಲೀಗಲ್ ಕಿಲ್ಲಿಂಗ್ಗೋಸ್ಕರ ಏನು ಮಾಡ್ಬೇಕಂತ ನೋಡಿದ್ವಿ. ಜೊತೆಗೆ ಏನು ಮಾಡಿದ್ರಂದರೆ, ಭಾರತ ಸರ್ಕಾರ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ತಂದರು. ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ನೇತೃತ್ವದಲ್ಲಿ ಅಂದರೆ, ಕೇಂದ್ರ ಸರ್ಕಾರವು ವನ್ಯಜೀವಿ ಇತಿಹಾಸಕಾರ ವೈಲ್ಡ್ ಲೈಫ್ ಹಿಸ್ಟರಿಯನ್ ಅಂತ ಕರಿತೀವಿ, ಡಾಕ್ಟರ್ ಮಹೇಶ್ ರಂಗರಾಜನ್ ಅವರು ನೇತೃತ್ವದಲ್ಲಿ ಆನೆ ಕಾರ್ಯಪಡೆ ಅಂದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ETF ಅಂತ ಕರಿತೀವಿ, ಅದನ್ನು ತರ್ತಾರೆ. ಈಗ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಭಾರತದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆದಾಗ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಟೈಗರ್ ಟಾಸ್ಕ್ ಫೋರ್ಸ್ TTF ಅಂತ ತಂದಿತ್ತು. ಟೈಗರ್ಗಳನ್ನ ಉಳಿಸೋದಕ್ಕೋಸ್ಕರ ಅವರೊಂದು ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಪ್ರಕಾರ 2006 ವನ್ಯಜೀವಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು NTCA ಮತ್ತು WCCBಗಳನ್ನು ಕ್ರಿಯೇಟ್ ಮಾಡಿದರು ಅಂತ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. ಅದೇ ಯಾದಿಯಲ್ಲಿ ಪ್ರಾಜೆಕ್ಟ್ ಎಲಿಫೆಂಟಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಇರ್ತಾರೆ, ಅದು ಸಹಿತ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿಯ ಹೆಸರು ಏನಂದರೆ, ಗಜ ಸೆಕ್ಯೂರಿಂಗ್ ದಿ ಫ್ಯೂಚರ್ ಫಾರ್ ಎಲಿಫೆಂಟ್ಸ್ ಇನ್ ಇಂಡಿಯಾ. ಓಕೆ, ಇದು ಆ ವರದಿಯ ಹೆಸರು, ಗಜ ದ ಸೆಕ್ಯೂರಿಂಗ್ ದಿ ಫ್ಯೂಚರ್ ಆಫ್ ಫ್ಯೂಚರ್ ಫಾರ್ ಎಲಿಫೆಂಟ್ಸ್ ಇನ್ ಇಂಡಿಯಾ. ಹೇಗೆ ಆ ಟೈಗರ್ ಟಾಸ್ಕ್ ಫೋರ್ಸ್ ರೆಕಮೆಂಡೇಶನ್ ಕೊಟ್ಟಿತ್ತು, ಅದೇ ಥರ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೂಡ ರೆಕಮೆಂಡೇಶನ್ಗಳನ್ನು ಕೊಡ್ತು. ಏನು ರೆಕಮೆಂಡೇಶನ್ ಕೊಡ್ತು ನೋಡಿ, ಒಂದು ಹುಲಿಗಳ ಸಂರಕ್ಷಣೆಗೆ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹೇಗಿದೆಯೋ ಅದೇ ರೀತಿಯಾಗಿ ಆನೆಗಳ ಸಂರಕ್ಷಣೆಗೆ NECA ನ್ಯಾಷನಲ್ ಎಲಿಫೆಂಟ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪಿಸಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಷನ್ನ ಕೊಡುತ್ತೆ. ಮತ್ತು ಎರಡನೇ ರೆಕಮೆಂಡೇಷನಲ್ಲಿ ಭಾರತದಲ್ಲಿ ಒಟ್ಟು 88 ಆನೆ ಕಾರಿಡಾರ್ಗಳು ಎಲಿಫೆಂಟ್ ಕಾರಿಡಾರ್ಗಳನ್ನು ನಿರ್ಮಿಸಲು 200 ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕು ಅಂತಕ್ಕಂಥ ಇನ್ನೊಂದು ರೆಕಮೆಂಡೇಷನ್ ಕೊಡುತ್ತೆ. ನಾವು ಆಲ್ರೆಡಿ ನೋಡಿದ್ವಿ ಎಲಿಫೆಂಟ್ ಕಾರಿಡಾರ್ಸ್ ಅಂದರೆ ಏನು, ಯಾಕೆ ಎಲಿಫೆಂಟ್ ಕಾರಿಡಾರ್ಗಳು ಭಾಳ ಪ್ರಮುಖವಾಗ್ತವೆ ಅಂತ. ಅಂತಹ 88 ಎಲಿಫೆಂಟ್ ಕಾರಿಡಾರ್ಗಳನ್ನು ನಿರ್ಮಿಸಬೇಕು ಅಂತ ಹೇಳುತ್ತೆ. ಆಮೇಲೆ ಇನ್ನೊಂದು ಮೂರನೇ ರೆಕಮೆಂಡೇಷನ್ನು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ತಿದ್ದುಪಡಿಯನ್ನು ತಂದು ಆನೆ ಮೀಸಲು ಪ್ರದೇಶಗಳಲ್ಲಿ ಅತಿಕ್ರಮಣ ಮಾಡುವವರಿಗೆ ಕನಿಷ್ಠ 10 ಲಕ್ಷ ದಂಡ ಮತ್ತು 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಯನ್ನು ವಿಧಿಸಬೇಕು, ಆಗ ನಾವು ನಮ್ಮ ದೇಶದಲ್ಲಿ ಆನೆಗಳನ್ನು ಉಳಿಸ್ಕೋಬೋದು. ಹೀಗೆ ಈ ಮೂರು ಅಲ್ಲದೆ ಇನ್ನಷ್ಟು ರೆಕಮೆಂಡೇಷನ್ಗಳನ್ನು ಡಾಕ್ಟರ್ ಮಹೇಶ್ ರಂಗರಾಜನ್ ಅವರ ನೇತೃತ್ವದಲ್ಲಿರ್ತಕ್ಕಂತಹ ಆನೆ ಕಾರ್ಯಪಡೆ ಅಥವಾ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಕ್ಕಂಥ ಒಂದು ಕಾರ್ಯಪಡೆಯು ತನ್ನ ವರದಿಯಾಗಿರ್ತಕ್ಕಂಥ ಗಜ ಸೆಕ್ಯೂರಿಂಗ್ ದಿ ಫ್ಯೂಚರ್ ಫಾರ್ ಎಲಿಫೆಂಟ್ಸ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ವರದಿಯಲ್ಲಿ ಹೇಳುತ್ತೆ. ಓಕೆ, ಇದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಬಹುದು. ಆನೆ ಕಾರ್ಯಪಡೆಯ ನೇತೃತ್ವ ಡಾಕ್ಟರ್ ಮಹೇಶ್ ರಂಗರಾಜನ್, ಅದರ ಬುಕ್ ನೇ ಅದರ ವರದಿ ನೇಮ್ ಏನು, ಏನು ರೆಕಮೆಂಡೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ 2006 ಏನು ತಿದ್ದುಪಡಿ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ, ಅದೇ ಥರ ಮುಂದೆ ಒಂದು
ಅದೇ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ನೊಂದು ತಿದ್ದುಪಡಿ ತರ್ಬೋದು, ಅದರಲ್ಲಿ ಎನ್ ಟಿ ಸಿ ಹೇಗೆ ಬಂತು, ಇದೇ ಥರ ಎನ್ ಇ ಸಿ ಏನು ಬರ್ಬೋದು ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಸೊ ಹಾಗಾದರೆ ಇವತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಕಲಿತಾ ಇದ್ದೀವಿ. ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕ್ವಿಕ್ ಫ್ಯಾಕ್ಟ್ಸನ್ನು ನೋಡ್ತಾ ಹೋಗೋಣ. ಮೊದಲು ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆ ದಿನ, ಆಗಸ್ಟ್ 12. ಎಲಿಫೆಂಟ್ ರಾಜ್ಯ ಪ್ರಾಣಿ ಅಂದರೆ ರಾಜ್ಯ ಪ್ರಾಣಿಯಾಗಿ ಅಥವಾ ಸ್ಟೇಟ್ ಆ್ಯನಿಮಲ್ ಆಗಿ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳಿಗಿದೆ ಅಂದರೆ 3 ರಾಜ್ಯಗಳಿಗಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ, ಕೇರಳ ಮತ್ತು ಜಾರ್ಖಂಡದ ರಾಜ್ಯ ಪ್ರಾಣಿ ಈ ಆನೆಯಾಗಿದೆ. ಮತ್ತು ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ, 6,000 ಅಧಿಕ ಆನೆಗಳನ್ನು ಹೊಂದಿದೆ. ಭಾರತದಲ್ಲಿರುವ ಎಲಿಫೆಂಟ್ ರಿಸರ್ವ್ಗಳ ಸಂಖ್ಯೆ 32 ನೋಡಿದ್ವಿ. ಭಾರತದಲ್ಲಿರುವ ಮೈಕ್ ಸೈಟ್ಗಳ ಸಂಖ್ಯೆ 10, ಅದನ್ನು ನೋಡಿದ್ವಿ. ಯಾವ್ಯಾವ ವಿಧವ ಅಂತ ನೋಡಿದ್ವಿ. ಮೊದಲ ಎಲಿಫೆಂಟ್ ರಿಸರ್ವ್ ಭಾರತದಲ್ಲಿ ಜಾರ್ಖಂಡ್ನ ಸಿಂಗ್ಭೂಮ್ ಆನೆ ಮೀಸಲು ಅಥವಾ ಸಿಂಗ್ಭೂಮ್ ಎಲಿಫೆಂಟ್ ರಿಸರ್ವ್, ಅದನ್ನು ನೋಡಿದ್ವಿ. ಆನೆಗಳಿಗಾಗಿ ಭಾರತ ಸರ್ಕಾರ ಕೈಗೊಂಡ ಒಂದು ಅಭಿಯಾನ ಅಂತ ಕೇಳ್ತಾರೆ, ಅದೇನೆಂದರೆ ಆತಿ ಮೇರೆ ಸಾತಿ ಅಂತಕ್ಕಂಥದ್ದು. ನೆನ್ಪಿಡಬೇಕು, ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ ಆಗಿಬಿಡ್ಬೋದು. ಆತಿ ಮೇರೆ ಸಾತಿ ಯಾವುದಕ್ಕೆ ಅಂದರೆ ಆನೆಗಳ ಒಂದು ಸಂರಕ್ಷಣೆಗೆ ಕೈಗೊಂಡಿರ್ತಕ್ಕಂಥ ಅಭಿಯಾನ. ಅದು ಯಾವಾಗಂದರೆ 2011 ಎಲಿಫೆಂಟ್ 8 ಮಿನಿಸ್ಟ್ರಿಯಲ್ ಮೀಟಿಂಗ್ ಅಂತ 8 ದೇಶಗಳು ಸೇರಿರ್ತಾರೆ. ಅಲ್ಲಿ ಏನು ಆನೆಗಳನ್ನು ಹೊಂದಿರತಕ್ಕಂಥ 8 ದೇಶಗಳು ಸೇರಿ ಈ ಒಂದು ಅಭಿಯಾನವನ್ನು ಅಂದರೆ ಆತಿ ಮೇರೆ ಸಾತಿ ಅಂತ ಒಂದು ಅಭಿಯಾನವನ್ನು ಡೆಲ್ಲಿಯಲ್ಲಿ ನಡೀತಾ ಮೀಟಿಂಗ್, ಅದರಲ್ಲಿ ಈ ಒಂದು ಅಭಿಯಾನವನ್ನು ತರ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಎಲಿಫೆಂಟ್ ಕಾರಿಡಾರ್ WTI ಪ್ರಾಜೆಕ್ಟ್ ಅಂದರೆ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಏನಿದೆ ಅವರೊಂದು ಪ್ರಾಜೆಕ್ಟ್ ತಂದಿದ್ದಾರೆ. ಅದು ಯಾವುದಂದ್ರೆ ರೈಟ್ ಟು ಪ್ಯಾಸೇಜ್, ಅದು ಸಹಿತ ಕಾರಿಡಾರ್ ಬಗ್ಗೆನೇ ಬರುತ್ತೆ. ನೆಕ್ಸ್ಟು ಆನೆಗಳಿಗೆ ರುಚಿಸದ ಮತ್ತು ಹೆಚ್ಚಿನ ಇಳುವರಿ ನೀಡುವ ಭತ್ತದ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲು ಪ್ರಾಜೆಕ್ಟ್ ಎಲಿಫೆಂಟ್ ಅವರು ಏನು ಮಾಡಿದರು, CRRI ಅಂದರೆ ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕಟಕ್ನಲ್ಲಿ ಏನಿದೆ ಒರಿಸ್ಸಾದಲ್ಲಿ, ಅದ್ರ ಜೊತೆ ಒಂದು ಅಧ್ಯಯನವನ್ನು ಮಾಡ್ತಾರೆ. ಅದು ಕೇಳ್ಬೋದು ಯಾರ ಜೊತೆ ಅಧ್ಯಯನವನ್ನು ಮಾಡಿದರು ಅಂದರೆ CRRI, ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ವಿವಿಧ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳು ಏನಿದ್ದಾವೆ ಅವುಗಳ ಬಗ್ಗೆ ಓದ್ತಾ ಇದ್ವಿ. ಹಿಂದೆ ಹುಲಿ ಯೋಜನೆಯನ್ನು ನೋಡಿದ್ವಿ, ಈಗ ಆನೆ ಯೋಜನೆ ನೋಡಿದ್ವಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಿಕ್ಕಿರ್ತಕ್ಕಂಥ ಉಳಿದಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಒಂದೇ ವಿಡಿಯೋದಲ್ಲಿ ಕನ್ಸಲ್ಟೇಟ್ ಮಾಡಿ ತರ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.